ಸಿಸ್ಟರ್ಸ್, ನಾವು ಲಾಸ್ಟ್ ಟೈಮ್ ಏನ್ ಮಾಡಿದ್ರೆ ಆರನೇ ವಾಲ್ಯೂಮ್ನ ನಾವು ಓದ್ತಾ ಇದ್ರೆ, ಸೊ ನಾವು ಟೈಮ್ನ ಜಾಸ್ತಿ ವೇಸ್ಟ್ ಮಾಡಿದ್ರೆ ನಾವು ಏನ್ ಮಾಡೋಣ, ಡೈರೆಕ್ಟ್ ಆಗಿ ನಾವು ವಾಲ್ಯೂಮ್ ಶೀಟಿಗೆ ಹೋಗ್ಬಿಡೋಣ. ಸೊ ಲಾಸ್ಟ್ ಟೈಮ್ ನೋಡ್ಬೇಕಾದ್ರೆ ನೂತನ ಸೃಷ್ಟಿಯ ಒಂದು ಏನ್ರಿ ಕರೆ ಅಂತ ಅಂದ್ಬಿಟ್ಟು ಒಂದು ಇದನ್ನ ನಾವು ಓದ್ತಾ ಇದ್ರಿ. ಚಾಪ್ಟರ್ ಚಾಪ್ಟರ್ ನಂಬರ್ 3, ಪೇಜ್ ನಂಬರ್ ಇಂಗ್ಲಿಷಲ್ಲಿ 112, ಇಂಗ್ಲಿಷ್ ಕನ್ನಡದಲ್ಲಿ ಪೇಜ್ ನಂಬರ್ 60. ಪಿತೃಗಳ ಒಂದು ನೀತಿವಂತಿಕೆ ಅಂತ ಅಂದ್ಬಿಟ್ಟು ನಾವು ಏನ್ ಮಾಡಿದ್ರಿ ಅದನ್ನು ಓದ್ರಿ. ಈ ವಾರ ನಾವು ಕಂಟಿನ್ಯೂ ಮಾಡೋಣ. 112 ಅಲ್ಲಿ ಪೇಜ್ ನಂಬರ್ 112 ಅಲ್ಲಿ ಫಸ್ಟ್ ಪ್ಯಾರಾಗ್ರಾಫ್, ಕನ್ನಡದಲ್ಲಿ ಪೇಜ್ ನಂಬರ್ 60 ಅಲ್ಲಿ ಸೆಕೆಂಡ್ ಪ್ಯಾರಾಗ್ರಾಫ್. ಯಾರು ಓದಂಗಿದ್ರೆ ತಮ್ಮ ಹ್ಯಾಂಡ್ಸ್ ಗಳನ್ನ ರೈಸ್ ಮಾಡಿದ್ರೆ ಅವ್ರಿಗೆ ಅವಕಾಶ ಕೊಡಕ್ಕೆ ಈಸಿ ಆಗ್ತದೆ. ಧರ್ಮಯುಗದಲ್ಲಿ ಕ್ರಿಸ್ತನು ಮತ್ತು ಮಹಿಮೆಯಲ್ಲಿರುವ ಸಭೆಯು ಈ ಲೋಕದಲ್ಲಿ ನ್ಯಾಯ ನಿರ್ಣಯಿಸುವ ಪುನಃ ವಶದ ಕಾರ್ಯವನ್ನು ಮಾಡುವರೆಂಬ ಸತ್ಯವನ್ನು ನಾವೀಗಾಗಲೇ ಗಮನಿಸಿದ್ದೇವೆ. ಇದು ನಂಬಿಕೆಯ ಮೂಲಕ ನೀತಿ ನಿರ್ಣಯವೆಂಬ ಎಣಿಕೆ ಆಗಿರದೆ ನಿಜವಾದ ನೀತಿ ನಿರ್ಣಯವಾಗಿರುತ್ತದೆ. ಕ್ರಿಯೆಗಳ ಮೂಲಕ ನೀತಿ ನಿರ್ಣಯ ಎಂದರೆ ಅದು ನಂಬಿಕೆಯೊಂದಿಗೆ ಮಿಶ್ರಿತವಾದಾಗ್ಯೂ ಅಂತಿಮ ಪರೀಕ್ಷೆಯು ಅವರವರ ಕೃತ್ಯಗಳ ಪ್ರಕಾರವೇ ಆಗುವುದು. ಪ್ರಕಟಣೆ 20:12. ಈಗ ನೂತನ ಸೃಷ್ಟಿಯು ನಂಬಿಕೆಯ ಮೂಲಕ ನಡೆಯಬೇಕೇ ಹೊರತು ನೋಡುವುದರ ಮೂಲಕವಲ್ಲ, ಮತ್ತು ಅವರ ನಂಬಿಕೆಯು ಪರೀಕ್ಷೆಗೊಳಪಡುತ್ತದೆ ಮತ್ತು ಅದೃಶ್ಯನಾದವನನ್ನು ಕಂಡಂತೆ ದೃಢಚಿತ್ತನಾಗಬೇಕು. ಹಾಗೆ ಬಾಹ್ಯ ಸಾಕ್ಷಿಯಂತೆ ನಂಬುವುದು ಸ್ವಾಭಾವಿಕ ಮನಸ್ಸಿಗೆ ಅಸಂಭವ ಮತ್ತು ಅನುಚಿತವಾದುದು. ಈ ನಂಬಿಕೆಯ ನಮ್ಮ ಅಸಮರ್ಪಕ ಕಾರ್ಯಗಳಿಂದ ಬೆಂಬಲಿತವಾಗಿದ್ದರೂ ನಮ್ಮ ಪರವಾಗಿ ಕರ್ತನ ಸಮರ್ಪಕ ಕಾರ್ಯಗಳಿಂದ ಬೆಂಬಲಿತವಾಗಿದ್ದು ದೇವರಿಂದ ಅಂಗೀಕರಿಸಲ್ಪಡುತ್ತದೆ. ಅಂತಹ ಅಸಮರ್ಪಕ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಯೋಗ್ಯತಾನುಸಾರ ಹೆಣಗಿ ದೇವರ ಮೆಚ್ಚುಗೆ ಪಡೆದಲ್ಲಿ ಮತ್ತು ಆ ರೀತಿಯಲ್ಲಿ ಕ್ರಿಸ್ತನ ಆತ್ಮನೊಂದಿಗೆ ಭಾಗಿಯಾಗುವುದಾದರೆ ನಾವು ನೀತಿಗಾಗಿ ಶ್ರಮೆ ಪಡುತ್ತೇವೆ ಮತ್ತು ಅನುಕೂಲಕರ ಪರಿಸ್ಥಿತಿಯಲ್ಲಿ ನಾವು ದೈವೋಕ್ತಿಗಳಿಗೆ ನಿಜವಾಗಿಯೂ ಕಡಿಮೆ ನಿಷ್ಠೆಯುಳ್ಳವರಾಗುವುದಿಲ್ಲ. ಯಾವಾಗ ಕರ್ತನ ಜ್ಞಾನವು ಇಡೀ ಪ್ರಪಂಚವನ್ನು ತುಂಬಿಕೊಳ್ಳುತ್ತದೆಯೋ ಮತ್ತು ಕ್ರಿಸ್ತನ ನಂಬಿಗಸ್ತರ ಸುತ್ತಲೂ ಈಗ ಕವಿದಿರುವ ಅಂಧಕಾರ ಮತ್ತು ಮುಸುಕು ಮಾಯವಾಗುತ್ತದೆ ಮತ್ತು ನೀತಿ ಎಂಬ ಮಹಾಸೂರ್ಯನು ಇಡೀ ಪ್ರಪಂಚವನ್ನು ಸಂಪೂರ್ಣವಾದ ದೈವ ಜ್ಞಾನದಿಂದ, ಅಂದರೆ ಅದರಲ್ಲಿ ಆತನ ಗುಣ ಆತನ ಯೋಜನೆಗಳಿಂದ ಕೂಡಿದ ಸತ್ಯದಿಂದ ತುಂಬಿಸುತ್ತಾನೆ. ದೇವರೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವವರೆಲ್ಲರೂ ದೇವರ ಕೃಪೆ, ಪ್ರೀತಿ ಮತ್ತು ಕ್ರಿಸ್ತನ ಮೂಲಕ ಒದಗಿ ಬರುವ ಸಂಧಾನದ ಪುರಾವೆಗಳನ್ನು ಅವರು ಕ್ರಮೇಣ ವೃದ್ಧಿಯಾಗುವುದರಲ್ಲಿ ಕಂಡುಕೊಳ್ಳುವರು. ಮಾನಸಿಕ, ದೈಹಿಕ ಮತ್ತು ನೈತಿಕ ಪುನರ್ಸ್ಥಾಪನೆಯು ಪ್ರಕಟಗೊಂಡಾಗ ನಂಬಿಕೆಯು ಗಣನೀಯವಾಗಿ ಈಗಿನ ಅಗತ್ಯವಾದ ಅಂಧವಿಶ್ವಾಸಕ್ಕಿಂತ ಭಿನ್ನವಾಗಿರುತ್ತದೆ. ಅವರು ಆಗ ಗಾಜಿನ ಮೂಲಕ ಅಸ್ಪಷ್ಟವಾಗಿ ಅಥವಾ ಮಂದವಾಗಿ ಕಾಣುವುದಿಲ್ಲ. ನಂಬಿಕೆಯ ಕಣ್ಣುಗಳು ದೇವರನ್ನು ಪ್ರೀತಿಸುವವರಿಗೆ ಕಾದಿಸಲಾದ ಮಹಿಮೆಯ ಸಂಗತಿಯನ್ನು ನೋಡುವುದರಲ್ಲಿ ದಣಿಯುವುದಿಲ್ಲ, ಯಾಕೆಂದರೆ ಆ ಮಹಿಮೆಯ ಸಂಗತಿಗಳು ಹೆಚ್ಚು ಕಡಿಮೆ ಸ್ಪಷ್ಟವಾಗಿ ಆಗ ಮಾನವರಿಗೆ ಪ್ರಕಟವಾಗುತ್ತವೆ. ಮಾನವರು ಆಗ ದೇವರನ್ನು ನಂಬಿ ಆತನಲ್ಲಿ ವಿಶ್ವಾಸವಿರಿಸುವ ವೇಳೆಗೆ ಆ ರೀತಿಯಲ್ಲಿ ಅವರ ಇಂದ್ರಿಯ ಜ್ಞಾನದ ನಿದರ್ಶನಗಳ ಮೂಲಕ ನಂಬುವವರಿಗೂ ಮತ್ತು ನೂತನ ಸೃಷ್ಟಿಯಾದ ನಾವು ನೋಡದೆ ನಂಬುವ ಕಾರ್ಯಾಚರಣೆಗೂ ಅಗಾಧವಾದ ವ್ಯತ್ಯಾಸವಿದೆ. ದೇವರು ಈಗ ತನ್ನ ಜನರಲ್ಲಿ ಬಯಸುವ ವಿಶ್ವಾಸವು ಆತನ ದೃಷ್ಟಿಯಲ್ಲಿ ಅಮೂಲ್ಯವಾದುದು ಮತ್ತು ಇದು ಒಂದು ಸಣ್ಣ ವಿಲಕ್ಷಣ ವರ್ಗಕ್ಕೆ ಗುರುತಿಸಲ್ಪಟ್ಟಿದೆ. ಆದುದರಿಂದ ಆತನು ಅವರಿಗೆ ಅಂತಹ ಸಂಭಾವನೆ ಅಥವಾ ಬಹುಮಾನವನ್ನು ಇಟ್ಟಿದ್ದಾನೆ. 1000 ವರ್ಷಗಳ ಧರ್ಮಯುಗವು ಪೂರ್ಣವಾಗಿ ಸ್ಥಾಪಿಸಲ್ಪಡುವಾಗ ಸಾಮಾನ್ಯವಾದ ಸತ್ಯ ಸಂಗತಿಗಳ ಬಗ್ಗೆಯೂ ಸಂಶಯ ಪಡಲು ಸಾಧ್ಯವೇ ಇಲ್ಲ. ಆದ್ದರಿಂದ ಸಂಶಯ ಪಡೆದವರಿಗೆ ಪ್ರತಿಫಲವನ್ನು ಅರ್ಪಿಸುವ ಕ್ರಮ ಸರಿಯಲ್ಲ. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಸೊ ಇಲ್ಲಿ ನೋಡ್ಬೇಕಾದ್ರೆ ನಮ್ಗೆ ಮುಖ್ಯವಾಗಿ ಏನಪ್ಪ ಹೇಳ್ತಾರೆ ಅಂತಂದ್ರೆ, ಕ್ರಿಸ್ತನ ರಾಜ್ಯದಲ್ಲಿ ಅದರ ಬರುವಂತ ಒಂದು ನೀತಿವಂತಿಕೆಗೂ ಮತ್ತೆ ಈ ಒಂದು ಒಂದು ಕಾಲದಲ್ಲಿ ದೇವರ ಮಕ್ಕಳಿಗೆ ಬರುವಂತ ನೀತಿವಂತಿಕೆಗೂ ಇರುವಂತ ಒಂದು ವ್ಯತ್ಯಾಸ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ. ಸೊ ಇವಾಗ ನಾವು ಕಳೆದ ಅಲ್ಲಿ ಎಲ್ಲ ಸತಿಗೆ ಓದಿದಂತ ರೀತಿಯಲ್ಲಿ ನಾವು ದೇವ್ರಿಗೆ ಏನಾಗಿದ್ರಿ, ನಾವು ದೇವ್ರು ನಮ್ಮನ್ನ ನೀತಿವಂತರಾಗಿ ಎಣಿಸಿದ್ರೆ ಯಾವ್ದ್ರು ಒಂದು ಆಧಾರದ ಮೇಲೆ ಅಂತ ನೋಡ್ಬೇಕಾದ್ರೆ, ಒಂದು ನಂಬಿಕೆ ಒಂದು ಆಧಾರದ ಮೇಲೆ ಅಂತ ಏನ್ ಮಾಡ್ತಾರೆ ಅದೇ ಅಲ್ಲಿ ಹೇಳ್ತಾರೆ. ಆದ್ರೆ ಈ ನಂಬಿಕೆ ಹೆಂಗಪ್ಪ ಇದೆ ಅಂತ ನೋಡ್ಬೇಕಾದ್ರೆ ನಮ್ಮ ಕಣ್ಣಿಗೆ ಏನಾಗೋದಿಲ್ಲ, ಅದು ಕಾಣಿಸೋದಿಲ್ಲ ಅಂತ ಅಂದ್ಬಿಟ್ಟು ನೋಡ್ತಿದ್ರು. ಅಂದ್ರೆ ನಾವು ಕರ್ತನ ಒಂದು
ಕ್ರಿಯೆಗಳು ಅಥವಾ ಕರ್ತನಂತೆ ಮಾಡುವಂತ ಎಲ್ಲಾ ಒಂದು ವ್ಯವಹಾರಗಳೆಲ್ಲ ಹೆಂಗಿರ್ತಾರೆ ಅಂತಂದ್ರೆ ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ಫೇತ್ ನಂಬಿಕೆಯಿಂದ ನಮ್ಗೆ ಏನಾಗುತ್ತೋ ನಾವು ಅದನ್ನ ನಂಬ್ತೀರಿ ನಂಬಿಕೆಯಿಂದ ದೇವ್ರು ಮಾಡ್ತಾರೆ ಅಂತ ನಮ್ಗೆ ಏನಾಗ್ತಾರೆ ಅಷ್ಟೇ ನಂಬಿಕೆ ಇದೆ ಹೊರತು ಅದು ನಮ್ಗೆ ಕ್ರಿಯೆಗಳಲ್ಲಿ ಯಾವುದೇನಾಗಲ್ಲ ಸ್ಪಷ್ಟವಾಗಿ ಯಾವುದು ನಮ್ಗೆ ಏನಾಗೋದಿಲ್ಲ ನಮ್ಗೆ ಕಾಣ್ಸ್ ಅಂತ ಇರೋದಿಲ್ಲ ಯಾಕೆ ಅಂತಂದ್ರೆ ಇವಾಗ ನಾವು ಇರೋದು ಏನಂತಂದ್ರೆ ಒಂದು ಒಂದು ದುಷ್ಟ ಪ್ರಪಂಚದಲ್ಲಿ ಅದರ ಒಂದು ಇರೋದಿಂದ ನಮ್ಗೆ ಕಣ್ಣಿಗೆ ಏನಾಗೋದಿಲ್ಲ ಇನ್ನ ಗೋಚರವಾಗೋದಿಲ್ಲ ಯಾಕಂದ್ರೆ ಆತನ ರಾಜ್ಯವು ಇನ್ನ ಕಣ್ಣಿಗೆ ಕಾಣ ರೀತಿಯಲ್ಲಿ ಏನಾಗಿಲ್ಲ ಭೂಲೋಕದಲ್ಲಿ ಅದು ಸ್ಥಾಪನೆ ಆಗಿದೆ ನಾವು ಇನ್ನೂ ನೋಡೋದಿಲ್ಲ ಅದರ ಆದ್ರೆ ಕ್ರಿಸ್ತನ ರಾಜ್ಯದಲ್ಲಿ ಹೆಂಗಪ್ಪ ಇರ್ತಾರೆ ಅಂತಂದ್ರೆ ಎಲ್ಲ ಕಣ್ಣಿಗೆ ಕಾಣುವಂತ ರೀತಿಯಲ್ಲಿ ಏನಾಗುತ್ತೆ ಸ್ಪಷ್ಟವಾಗಿ ತುಂಬಾ ಕ್ಲಿಯರ್ ಆಗಿರೋದ್ರಿಂದ ಅವಾಗ ನಂಬಿಕೆಗೆ ಪ್ರಾಮುಖ್ಯತೆ ತುಂಬಾ ಕಮ್ಮಿ ಅವಾಗ ಅತಿಕ್ವಾಗಿ ಪ್ರಾಮುಖ್ಯತೆ ಯಾವ್ದಕ್ಕಪ್ಪ ಇರ್ತಾರೆ ಅಂತಂದ್ರೆ ಏನ್ರಿ ಕ್ರಿಯೆಗಳಿಗೆ ಮುಖ್ಯತ್ವ ಕೊಡ್ತಾರೆ ಯಾಕೆ ಕ್ರಿಯೆಗಳಿಗೆ ಅಂತಂದ್ರೆ ಅವಾಗ ಎಲ್ಲ ಔಟ್ವರ್ಡ್ ಇನ್ಫ್ಲೂಯೆನ್ಸ್ ಮನುಷ್ಯನಿಗೆ ಟೆಂಪ್ಟ್ ಮಾಡುವಂತ ರೀತಿಯಲ್ಲಿ ಯಾವುದೇ ಇರೋದಿಲ್ಲ ಮನುಷ್ಯನಿಗೆ ಸತ್ಯದಿಗೆ ಮೋಟಿವೇಟ್ ಮಾಡಕ್ಕೆ ತುಂಬಾ ಏನಾಗುತ್ತೆ ಒಂದು ಅವಕಾಶಗಳು ಇರೋದ್ರಿಂದ ದೇವರು ಅವಾಗ ಅಧಿಕವಾಗಿ ಇಂಪಾರ್ಟೆನ್ಸ್ ಕೊಡೋದು ಯಾವ್ದಂದ್ರೆ ತನ್ನ ಕಾರ್ಯ ಕಾರ್ಯದಲ್ಲಿ ಏನ್ ಮಾಡ್ಬೇಕು ನಾನು ಕೃಷ್ಣನ ಗುಣಲಕ್ಷಣಗಳನ್ನ ವ್ಯಕ್ತಪಡಿಸಲೇಬೇಕು ಅದರ ಆದ್ರೆ ನಮಗೆ ಇವಾಗ ಏನಪ್ಪ ಒಂದು ಒಂದು ಮಹಾ ಒಂದು ಭಾಗ್ಯ ಏನು ಅಂತಂದ್ರೆ ದೇವರು ಅದೆಲ್ಲಾ ಒಂದು ನಮ್ಮ ಬಲಹೀನತೆಗಳನ್ನ ಕ್ರಿಸ್ತನ ಒಂದು ಅಮೂಲ್ಯವಂತ ಒಂದು ವಸ್ತ್ರದಿಂದ ನಮ್ಮನ್ನ ಅಂತಾರೆ ಮರೆ ಹಾಕಿ ನಮ್ನ ಏನ್ ಮಾಡಿದಾರೆ ಅಂತಂದ್ರೆ ಯೇಸು ಕ್ರಿಸ್ತನ ಮುಖಾಂತರ ನಮ್ನ ಏನ್ ಮಾಡ್ತಾರೆ ನಮ್ಮನ್ನ ನಮ್ಮನ್ನ ನೋಡ್ತಾರೆ ಅದಕ್ಕೆ ದೇವರು ನಮ್ಗೆ ಏನಪ್ಪ ಇವಾಗ ಒಂದು ಸ್ಪೆಷಲ್ ಪ್ರಿವಿಲೇಜ್ ಕೊಡ್ತಾರೆ ಅಂದ್ರೆ ಆಕ್ಷನ್ಸ್ ಅಲ್ಲಿ 100% ಪರ್ಫೆಕ್ಟ್ ಆಗಿರಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಮ್ಗೆ ಒಂದು ಟೆಂಪ್ಟೇಷನ್ಸ್ ಔಟ್ವರ್ಡ್ ಇನ್ಫ್ಲೂಯೆನ್ಸ್ ಏನಾಗಿದೆ ಹಂಗಿರೋದ್ರಿಂದ ನಮ್ಮಲ್ಲಿರೋ ಒಂದು ಪರ್ಫೆಕ್ಟ್ ಉದ್ದೇಶಗಳನ್ನ ಏನ್ ಮಾಡ್ತಾರೆ ದೇವರು ನಮ್ಗೆ ಎದುರು ನೋಡ್ತಾರೆ ಅಲ್ವರ ಸೊ ಆ ಉದ್ದೇಶಗಳು ಹೆಂಗಿದೆ ನಿಮ್ದು ಮುಖ್ಯವಾಗಿ ಅಂತ ನೋಡ್ತಾರೆ ಅದ್ರ ಮೇಲೆ ಏನಾಗುತ್ತೆ ನಮ್ಗೆ ಡಿಸೈಡ್ ಮಾಡೋದು ಅಂತ ನೋಡ್ತೀರ ಅಲ್ವರ ಅದನ್ನೇ ಈ ಪ್ಯಾರಾಗ್ರಾಫ್ ಅಲ್ಲಿ ಏನ್ ಮಾಡೋದು ಹೇಳೋದು ಅದಕ್ಕೆ ಕ್ರಿಶ್ಚಿಯನ್ ರಾಜ್ಯದಲ್ಲಿ ಬಂದ್ಬಿಟ್ಟು ಯಾರೋ ಒಬ್ರಿಗೆ ರಿವಾರ್ಡ್ ಕೊಡ್ತಾರೆ ಅಂತಂದ್ರೆ ಆ ರಿವಾರ್ಡ್ ಎಲ್ಲ ಯಾವ ಬೇಸಿಸ್ ಮೇಲೆ ಇರ್ತಾರೆ ಅಂತ ನೋಡ್ಬೇಕಾದ್ರೆ ಏನ್ರಿ ಓನ್ಲಿ ಬಿಕಾಸ್ ಆಫ್ ಏನ್ರಿ ಆಕ್ಷನ್ಸ್ ಅದರ ಯಾವ ತರ ಒಂದು ಕಾರ್ಯದಲ್ಲಿ ಕ್ರಿಸ್ತನ ಸ್ವರೂಪಗಳನ್ನ ಅವರು ನೋಡಿಸ್ತಾರೆ ಕ್ರಿಸ್ತನ ಗುಣಲಕ್ಷಣಗಳನ್ನ ನೋಡಿಸ್ತಾರೆ ಅದ್ರ ಮೇಲೆ ಆಗ್ತಾರೆ ಅವ್ರಿಗೆ ಡಿಪೆಂಡ್ ಆಗ್ತಾರೆ ಅಂತ ಅಂತಾರ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ ನೆಕ್ಸ್ಟ್ ಪ್ಯಾರಾಗ್ರಾಫ್ ಗೌರವ ಸಿಸ್ಟರ್ ಓದ್ತೀರಾ ಗೌರವ ಸಿಸ್ಟರ್ ಅಮೃತ ಓದ್ತೀರಾ ಆದರೆ ದೇವರ ಜ್ಞಾನವು ಇಡೀ ಲೋಕವನ್ನು ತುಂಬಿಕೊಂಡಿರುವುದು ನೆರೆಯವರಿಗೆ ನಿಮ್ಮ ಕರ್ತನನ್ನು ತಿಳಿದುಕೊಳ್ಳಿರಿ ಎಂಬುದಾಗಿ ಹೇಳುವ ಅವಶ್ಯಕತೆ ಇರುವುದಿಲ್ಲ ಪರಂತು ಮಾನವರ ಮೇಲೆ ಬೇರೆ ರೀತಿಯ ಪರೀಕ್ಷೆಯು ಒದಗಿ ಬರುವುದು ಅದು ನಂಬಿಕೆಯದಲ್ಲ ಆದರೆ ಕ್ರಿಯೆಯುಳ್ಳ ವಿಧೇಯತೆಯದು ಈ ಸಲುವಾಗಿ ಆ ಪ್ರವಾದಿಯ ಮಾತನ್ನು ಕೇಳದಿರುವ ಪ್ರತಿಯೊಬ್ಬನು ನಮ್ಮ ಜನರಿಂದ ಸಂಪೂರ್ಣವಾಗಿ ನಾಶವಾಗುವನು ಅಪೋಸ್ತಲ ಕೃತ್ಯಗಳು 3:23 ಎಂಬುದಾಗಿ ಬರೆದದೆ ಪ್ರಸ್ತುತವಾದ ಅಂಧಕಾರದ ಕಾಲದಲ್ಲಿ ದೇವರ ಯೋಜನೆಯು ಪೂರ್ಣಗೊಳ್ಳುವ ಸಂಬಂಧದಲ್ಲಿ ಪಾಪವು ತುಂಬಿರುವಾಗ ಮತ್ತು ಸೈತಾನನು ಇಹಲೋಕದ ಅರಸನಾಗಿರುವಾಗ ದೇವರು ವಿಶ್ವಾಸದ ಮೇಲೆ ಸಂಭಾವನೆಯನ್ನಿಡುತ್ತಾ ನೀವು ನಂಬಿದಂತೆ ನಿಮಗೆ ಆಗಲಿ ಮತ್ತಾಯ 9:29 ಮತ್ತು ಪುನಃ ದೇವರಿಂದ ಹುಟ್ಟಿರುವಂತದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ ಇಹಲೋಕವನ್ನು ಜಯಿಸುವಂತದ್ದು ನಮ್ಮ ನಂಬಿಕೆಯೇ 1 ಯೋಹಾನ 5:4 ಎಂದು ಹೇಳುವನು ಆದರೆ ಲೋಕಕ್ಕೆ ಸಂಬಂಧಿಸಿದಂತೆ ಧರ್ಮಯುಗದಲ್ಲಿ ಅಥವಾ ನ್ಯಾಯ ತೀರ್ವಿಕೆಯ ದಿನದಲ್ಲಿನ ಪರೀಕ್ಷೆಯು ನಂಬಿಕೆಯ ಆಧಾರಗುಂಡ ಕ್ರಿಯೆಗಳ ಮೂಲಕ ನಡೆಯುತ್ತದೆ ಯುಗಾಂತ್ಯದಲ್ಲಿ ಅವರವರ ಕಾರ್ಯಗಳಿಗೆ ತಕ್ಕಂತೆ ತೀರ್ಪು ಹೊಂದುವರು ಎಂದು ನಾವು ಓದುತ್ತೇವೆ ಅವರಲ್ಲಿ ಪ್ರತಿಯೊಬ್ಬನಿಗೆ ಮಾನವನ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಯಿತು ಪ್ರಕಟಣೆ 20:12 ಓಕೆ ಥ್ಯಾಂಕ್ ಯು ಸದ್ಗೆ ನೋಡ್ಬೇಕಾದ್ರೆ ಲಾಸ್ಟ್ ಚಾಪ್ಟರ್ ಅಲ್ಲಿ ಹೇಳಿರುವಂತದಕ್ಕೆ ಅನೇಕ ವಚನಗಳು ಏನ್ ಮಾಡ್ತಾರೆ ಬ್ರದರ್ ಅಸಲ್ ಇಲ್ಲಿ ಕೊಡ್ತಾರೆ ಆ ವಚನಗಳ ಎಕ್ಸ್ಪ್ಲನೇಷನ್ ಏನ್ ಮಾಡ್ತಾರೆ ಹೇಳ್ತಾ ಇರ್ತಾರೆ ಅಂದ್ರೆ ಏನಪ್ಪ ಅಂತಂದ್ರೆ ಕ್ರಿಸ್ತನ್ ರಾಜ್ಯದಲ್ಲಿ ಇರೋಂತ ಪರೀಕ್ಷೆಗೂ ಇವಾಗ ಇರೋಂತ ಪರೀಕ್ಷೆಗೆ ಏನಪ್ಪ ವ್ಯತ್ಯಾಸ ಅಂದ್ರೆ ಇವಾಗ ಸಂಪೂರ್ಣವಾದಂತ ಒಂದು ಇಂಪಾರ್ಟೆನ್ಸ್ ಯಾವ್ದಿಗೆ ಇರ್ತಾರೆ ಅಂದ್ರೆ ನಂಬಿಕೆಗೆ ಇರ್ತಾರೆ ಕ್ರಿಸ್ತನ್ ರಾಜ್ಯದಲ್ಲಿ ಸಂಪೂರ್ಣವಾದಂತ ಮುಖ್ಯತ್ವ ಯಾವ್ದಕ್ಕಪ್ಪ ಇರ್ತಂದ್ರೆ ಕ್ರಿಯೆಗಳಿಗೆ ಇರ್ತಾರೆ ಅದ್ ಕೆಲವು ವಚನ ಓದೋಣ ಅಪೋಸ್ತಲ ಕೃತ್ಯಗಳು 3:23 ಅಪೋಸ್ತಲ ಕೃತ್ಯಗಳು 3:23 ಆ ಪ್ರವಾದಿಯ ಮಾತನ್ನು ಕೇಳದಿರುವ ಪ್ರತಿಯೊಬ್ಬನು ನಮ್ಮ ಜನರೊಳಗಿಂದ ಸಂಪೂರ್ಣವಾಗಿ ನಾಶವಾಗುವನು ಎಂಬುದೇ ನೋಡ್ರ ಆ ಪ್ರವಾದಿಯ ಮಾತನ್ನ ಏನ್ ಮಾಡ್ಬೇಕು ಅವಾಗ ಕೇಳಲೇಬೇಕು ಅದರ ಕೇಳಲೇಬೇಕು ಏನಪ್ಪ ಮೀನಿಂಗ್ ಅಂದ್ರೆ ಇಂಪ್ಲಿಮೆಂಟ್ ಮಾಡ್ಲೇಬೇಕು ಒಬೇ ಎಂತಂದ್ರೆ ಅಂದ್ರೆ ಸುಮ್ನೆ ಕಿವಿನ ಕೇಳ್ಕೊಳೋದಲ್ಲ ಅದನ್ನ ಕಾರ್ಯರೂಪದಲ್ಲಿ ತರಲೇಬೇಕು ಯಾರು ತರೋದಿಲ್ವೋ
ಜನರೇನ್ ಅಂತಾರೆ ಸಮರ್ಥಿಸಲ್ಪಡ್ತಾರೆ ಅಂತ. ಅವಾಗ ಏನಂತ ಮೀನಿಂಗ್ ಅಂದ್ರೆ ಆಕ್ಷನ್ಸ್ ಅಲ್ಲಿ ಏನ್ ಮಾಡ್ಬೇಕು ಅದನ್ನ ನೋಡಿಸ್ಲೇಬೇಕು. ಅದರ ಇವಾಗ ನೋಡಿ, ಇವಾಗಿನ ಬಗ್ಗೆ ಓದನ. ಮತ್ತಯ 9:29 ಮ್ಯಾಥ್ಯೂ 9:29. ಆಗ ಆತನು ಇವರ ಕಣ್ಣುಗಳನ್ನು ಮುಟ್ಟಿ ನೀವು ನಂಬಿದಂತೆ ನಿಮಗೆ ಆಗಲಿ ಅಂದನು. ನೋಡ್ರ ಇವಾಗ ಏನಂತಂದ್ರೆ ನಮ್ಮ ನಂಬಿಕೆಗೆ ತಕ್ಕಂತೆ ಏನಾಗ್ಲಿ ಆಗಲಿ. ಅದರ ಸದ್ಯ ನೋಡ್ಬೇಕ್ರೆ ಯೇಸು ಕ್ರಿಸ್ತ ಅದಕ್ಕೆ ಹೇಳಿದ್ದು, ನೀವೇನೋ ದೇವತಾ ಪ್ರೇಯರ್ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ಬೇಕು, ವಿಶ್ವಾಸದಿಂದ ನೀವೇನ್ ಮಾಡಿದೀವ ನೀವು ಕೇಳ್ಕೊಳ್ಳಿ. ಅದರ ಸೊ ನಮ್ಮ ವಿಶ್ವಾಸ ತಕ್ಕಂತೆ ನಮ್ಗೆ ರಿವಾರ್ಡ್ ಅಲ್ವರ. ಆಮ ನೋಡಿ, ಒಂದನೇ ಯೋಹಾನ 5:4 ಫಸ್ಟ್ ಜಾನ್ 5:4. ಯಾಕೆಂದರೆ ದೇವರಿಂದ ಹುಟ್ಟಿದವರ ಹುಟ್ಟಿರುವಂತದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ. ಲೋಕವನ್ನು ಜಯಿಸುವಂತದ್ದು ನಮ್ಮ ನಂಬಿಕೆಯೇ. ನೋಡ್ರ ಲೋಕನ ಜಯಿಸದಂತದೇನ್ರಿ ನಮ್ಮ ನಂಬಿಕೆಯೇ ಅಂತ ಹೇಳ್ತಾರೆ. ಹಂಗಂದ್ರೆ ನಾವು ಲೋಕನ ಜಯಿಸ್ಬೇಕು ಅಂದ್ರೆ ನಮ್ಗೇನಪ್ಪ ಇರ್ಬೇಕು ಅಂದ್ರೆ ನಂಬಿಕೆ ಇರ್ಬೇಕು ದೇವ್ರ ಮೇಲೆ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಮ ಕಣ್ಣಿಗೆ ಏನಾಗೋದಿಲ್ಲ, ದೇವ್ರ ನಮ್ಮ ಮಾಡ್ತಿದ್ದ ಡೀಲಿಂಗ್ಸ್ಗಳು ನಮ್ಗೆ ಯಾವುದು ಕಣ್ಣಿಗೆ ಏನು ಕಾಣಿಸೋದಿಲ್ಲ. ಆದ್ರೆ ಇದೆಲ್ಲ ನಾವು ನಂಬ್ತೀರಿ, ಯಾವ ಆಧಾರ ಮೇಲೆ ನಂಬ್ತೀರಿ ಅಂದ್ರೆ ಒಂದು ಕಾಣ್ದಿರಂತ ದೇವರು ನಮ್ಮ ಜೀವಿತದಲ್ಲಿ ಎಲ್ಲಾ ಕ್ರಿಯೆಗಳು ಮಾಡ್ತಾ ಇದಾರೆ ಅಂತಂದ್ಬಿಟ್ಟು ಒಂದು ಒಂದು ಕಾನ್ಫಿಡೆನ್ಸ್. ಇದು ಯಾವ್ದ್ರ ಮೇಲೆ ಒಂದು ಫೇತ್, ಇದು ದೇವ್ರ ವಾಕ್ಯದ ಆಧಾರದ ಮೇಲೆ. ಅಂದ್ರೆ ಎಕ್ಸಾಂಪಲ್ ಹೇಳ್ಬೇಕ್ರೆ ಇವಾಗ ನೋಡಿ, ಇವತ್ ನಾವ್ ಏನ್ ನಂಬ್ತೀರಿ, ನಮ್ ಬ್ಯಾಪ್ಟಿಸಂ ತಗೊಂಡಾಗ ದೇವ್ರು ನಮ್ಗೆ ಹೋಲಿ ಸ್ಪಿರಿಟ್ ಕೊಡ್ತಾರೆ ಅಂತ ನಂಬ್ತೀರಿ. ನಮ್ಗೆ ಕಣ್ ಕಾಣಿಸ್ತಾ ಯೇಸು ಕ್ರಿಸ್ತನ ರೂಪದಲ್ಲಿ ಬಂತು. ಶಿಷ್ಯನ್ರಿಗಳಿಗವರು ಎಂತಾರೆ ಒಂದು ಅಗ್ನಿಮಯ ಅಂತ ಜ್ವಾಲೆಗಳ ತರ ಬಂತು. ಅದರ ಜ್ವಾಲೆ ಬದಲ ಜ್ವಾಲೆಗಳ ತರ ಬಂತು. ಅದರ ಓದ್ತೀರಿ. ನೆಕ್ಸ್ಟ್ ಅದಾದ್ಮೇಲೆ ಅಪೋಸ್ಟಲ್ ಪೌಲ್ ಬ್ಯಾಪ್ಟಿಸಂ ತಗೊಂಡ್ರಪ್ಪ. ಅಪೋಸ್ಟಲ್ ಪೌಲ್ ಬ್ಯಾಪ್ಟಿಸಂ ತಗೊಂಡ್ಬೇಕಾದ್ರೆ ಆಕಾಶ ತೆರೀತು, ಪಾರ್ವಳ ತರ ಇಳಿತು, ಅಥವಾ ಜ್ವಾಲೆಗಳು ಉಳಿತು ಅಂತ ಏನೋ ಕೊಟ್ಟಿದ್ಯ ಅಂದ್ರೆ ಏನಿಲ್ಲ. ಇವಾಗ ಅದನ್ನೆಲ್ಲ ನಾವು ನಾವೇನ್ ಮಾಡ್ತೀರಿ, ಇದು ನಮ್ಮ ಜೀವಿತದಲ್ಲಿ ನಡೀತಾ ಇದೆ ಅಂತ ನಂಬ್ತೀರಿ. ಹೆಂಗ್ ಭಾವಿಸ್ತೀರಿ? ನಮ್ಮ ಜೀವಿತದಲ್ಲಿ ಆಗಂತ ಒಂದು ಅನೇಕ ಒಂದು ಬದಲಾವಣಿಕೆಗಳು, ಅನೇಕ ಕ್ರಿಯೆಗಳ ಮುಖಾಂತರ ನಮ್ಗೆ ಬಹು ಸ್ಪಷ್ಟವಾಗಿ ಏನಪ್ಪ ಗೊತ್ತಾಗ್ತಾರೆ ಅಂತಂದ್ರೆ, ಓ ದೇವರು ನಮ್ಮ ಜೀವಿತದಲ್ಲಿ ನಮ್ ಜೊತೆಗೆ ಏನ್ ಮಾಡ್ತಾ ಇದಾರೆ, ಒಂದು ವ್ಯವಹಾರ ಮಾಡ್ತಾ ಇದಾರೆ ಅಂತ ನಮ್ಗೆ ಬಹು ಸ್ಪಷ್ಟವಾಗಿ ನಮ್ಗೆ ಏನಾಗ್ತಾರೆ ನಮಗ್ ಗೊತ್ತಾಗ್ತಾರೆ. ಕೆಲವೊಂದ್ಸತಿ ಹೆಂಗಿರ್ತಾರೆ ಅಂದ್ರೆ, ನಾವು ಪ್ರಾರ್ಥನೆ ಮಾಡ್ತೀರಿ, ಆ ಪ್ರಾರ್ಥನೆಗೆ ದೇವ್ರ ಏನ್ ಮಾಡ್ತಾರೆ ಒಳ್ಳೆ ಒಂದೇನಂತಾರೆ ಒಂದು ಆನ್ಸರ್ ಕೊಡ್ತಾರೆ. ಅವಾಗ ಹೆಂಗನ್ಸ್ತದೆ, ಖಂಡಿತವಾಗ ದೇವ್ರ ನಮ್ ತಗ ಏನ್ ಮಾಡ್ತಾ ಇದಾರೆ, ಅದನ್ನ ನಮ್ ನಡೆಸ್ತಾ ಇದಾರೆ ಅಂತಂದ್ಬಿಟ್ಟು ಏನ್ರಿ ನಮ್ಗೆ ನಮ್ಗೊಂದು ಕಾನ್ಫಿಡೆನ್ಸ್ ಬರ್ತಾರೆ. ಅಂದ್ರೆ ಇದೆಲ್ಲ ಏನಂದ್ರೆ ಎಲ್ಲ ಒಂದ್ ಫೇತ್. ನಾವು ಪ್ರೇಯರ್ ಮಾಡೋದು, ನಮ್ಮ ಪ್ರೇಯರ್ಗೆ ದೇವ್ರ ಆನ್ಸರ್ ಕೊಡೋದು, ಅದರ ಅನೇಕ ಒಂದು ಟ್ರಯಲ್ಸ್ಗಳು ಸಿಕ್ಕಾಕೊಂಡಿರ್ಬೇಕಾದ್ರೆ ನಾವು ದೇವ್ರಿಗೆ ಏನ್ ಮಾಡೋದು, ನಮ್ಗೆ ನಮ್ಮ ಕಷ್ಟಗಳನ್ನ ಹೇಳ್ಕೊಂಡಾಗ ದೇವ್ರು ನಮ್ಗೆ ಬಿಡುಗಡೆ ಕೊಡ್ತಾರೆ ಗೊತ್ತಾ. ಇವೆಲ್ಲ ಏನಂತಂದ್ರೆ ಎಲ್ಲ ನಂಬಿಕೆಯಿಂದ ಅಷ್ಟೇ ಬರ್ತದೆ. ನಮ್ಮ ಕಣ್ಣಿಗೆ ಏನಾಗಲ್ಲ, ಯಾವುದು ಯಾವ್ದು ಕಾಣಿಸಲ್ಲ. ದೇವ್ರು ನಮ್ಗೇನೋ ಬಂದ್ ಮಾಡ್ತಾರಾ, ಇಲ್ಲ. ಆದ್ರೆ ಏನ್ ಮಾಡ್ತಾರೆ, ಆ ಕ್ರಿಯೆಗಳು ಆಗ್ಬೇಕಾದ್ರೆ ನಮ್ಗೆ ಹೆಂಗೆ ಸ್ಪಷ್ಟವಾಗಿ ಗೊತ್ತಾಗ್ತಾರೆ ಅಂತಂದ್ರೆ, ಇದು ನಮ್ ದೇವ್ರೇ ನಮ್ಗೆ ಏನ್ ಮಾಡ್ತಾರೆ, ಅದು ಮಾಡ್ತಾರೆ ಅಂತ ನಮ್ಗೆ ಬಹು ಸ್ಪಷ್ಟವಾಗಿ ನಮ್ಗೆ ಏನಾಗ್ತಾರೆ, ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾರೆ. ಯಾಕಂದ್ರೆ ಅಲ್ಲಿ ಮನುಷ್ಯನಿಗೆ ಎಟ್ಟಕ್ಕಾಗದಿರೋಂತ ಒಂದು ವಿಚಾರಗಳು ಏನಾಗ್ತಾರೆ ನಮ್ಮ ಜೀವಿತದಲ್ಲಿ ನಡಿಬೇಕಂದ್ರೆ ನಮ್ಗೆ ಏನಾಗ್ತಾರೆ, ಕ್ಲಿಯರ್ ಆಗಿ ಸ್ಪಷ್ಟವಾಗ್ತಾರೆ ಇಟ್ ಇಸ್ ಗಾಡ್ ಅಂತಂದ್ರ. ಇದೇ ಕ್ರಿಸ್ತನ್ ರಾಜ್ಯದಲ್ಲಿ ಹೆಂಗಪ್ಪ ಇರ್ತಾರೆ ಅಂತಂದ್ರೆ, ಏನ್ರಿ ಇವಾಗ ನಂಬಿಕೆಯಲ್ಲಿ ಬೇಕು. ಆದ್ರೆ ಇವಾಗ ಹೆಂಗಿದೆ ಅಂದ್ರೆ ನೋಡಿ, ಇವಾಗ ನಂಬಿಕೆ ಜಾಸ್ತಿ ಬೇಕು, ಕ್ರಿಯೆ ಕಮ್ಮಿ, ಅದರ ಆಕ್ಷನ್ಸ್ ಅಲ್ಲಿ ಕಮ್ಮಿ. ಕ್ರಿಸ್ತನ್ ರಾಜ್ಯದಲ್ಲಿ ಹೆಂಗಿರ್ತಾರೆ, ಟೋಟಲ್ ಆಪೋಸಿಟ್. ಕ್ರಿಯೆಯಲ್ಲಿ ತುಂಬಾ ಜಾಸ್ತಿ ಇರ್ತಾರೆ, ನಂಬಿಕೆ ತುಂಬಾ ಏನ್ತಾರೆ ಕಮ್ಮಿ ಇರ್ತಾರೆ. ಯಾಕಂದ್ರೆ ಅವಾಗ ಎಲ್ಲಾ ಬರೆಯೆಲ್ಲ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರೋ ಎಲ್ಲ ಕಾರ್ಯರೂಪದಲ್ಲಿ ಏನಾಗ್ತಿರ್ತಾರೆ, ಕಣ್ಣಿಗೆ ಕಾಣಿಸೋ ರೀತಿಯಲ್ಲಿ ಏನಾಗ್ತಿರ್ತಾರೆ ಆಗ್ತಾರದ್ರಿಂದ ಏನ್ರಿ, ಅವಾಗ ಜನಗಳಿಗೆ ಅಧಿಕವಾಗಿ ಏನ್ ಬೇಕಾಗಿಲ್ಲ, ನಂಬಿಕೆ ಅಂತಂದ್ಬಿಟ್ಟು ಬೇಕಾಗಿಲ್ಲ. ಅದು ಕ್ರಿಯೆಯಲ್ಲಿದ್ರೆ ಸಫಿಷಿಯಂಟ್ ಅಲ್ವರ. ಅದಕ್ಕೆ ನಂಬಿಕೆನೇ ಬೇಡ ಅಂತಂದ್ಬಿಟ್ಟು ಹೇಳ್ತಾನಲ್ಲಿ, ನಂಬಿಕೆದು ಇಂಪಾರ್ಟೆನ್ಸ್ ತುಂಬಾ ಏನಾಗಿರ್ತಾರೆ ಅಲ್ಲಿ ಕಮ್ಮಿ ಇರ್ತಾರೆ. ಅದರ ಉದಾಹರಣೆ ನೋಡ್ಬೇಕಾರೆ ಇವಾಗ ನೋಡಿ, ಒಂದು ಎಕ್ಸಾಂಪಲ್ ಹೇಳ್ಬೇಕಾರೆ, ಇವಾಗ ನಮ್ಮ ವಿರುದ್ಧವಾಗಿ ಯಾರೋ ಒಬ್ರು ಕೆಟ್ಟದ್ನ ಮಾಡ್ಬೇಕು ಅಂತ ಇರ್ತಾರೆ ಅಂತ ತಿಳ್ಕೊಳ್ಳಿ ಅಲ್ವರ. ಅವಾಗ ನಾವು ಇವಾಗ ನಾವೇನ್ ಮಾಡ್ತೀರಿ, ಯಾರೋ ನಮ್ಮ ವಿರುದ್ಧವಾಗಿ ಕೆಟ್ಟದ್ ಮಾಡ್ತಾರೆ ಅಂತ ಗೊತ್ತಾಗ್ಬೇಕಾರೆ, ಅಯ್ಯೋ ದೇವ್ರದೆ ನೋಡೋ ದೇವ್ರೆ ಹಿಂಗೆಲ್ಲ ಮಾಡ್ತಾರೆ ಅಂತಂದ್ಬಿಟ್ಟು ನಾವು ದೇವ್ರ ಪ್ರೇಯರ್ ಮಾಡ್ತೀರಿ. ಅದರ ನೋಡಿದ್ರೆ ಇಷ್ಟೆಲ್ಲ ತೊಂದರೆ ಕೊಡ್ತಾರೆ, ಅವಾಗೇನೋ ಒಳ್ಳೆ ಬುದ್ಧಿ ಕೊಡೋ ದೇವ್ರೆ, ಒಳ್ಳೆ ಮನ್ಸು ಕೊಡೋ ದೇವ್ರೆ ಅಂತ ನಾವಿತ ಪ್ರೇಯರ್ ಮಾಡಿದಾವಾಗ ದೇವ್ರೇನ್ ಮಾಡ್ತಾರೆ, ಆ ಒಂದು ಸಿಚುವೇಶನ್ ಚೇಂಜ್ ಮಾಡಿ ನಮ್ಗೆ ಒಳ್ಳೆ ಫೇವರಬಲ್ ಸಿಚುವೇಶನ್ ಕ್ರಿಯೇಟ್ ಮಾಡಿದ್ರೆ ಎಷ್ಟೊಂದ್ಸರಿ ಎಕ್ಸ್ಪೀರಿಯನ್ಸ್ ಮಾಡಿತಿರಿ. ಕ್ರಿಸ್ತನ್ ರಾಜ್ಯದಲ್ಲಿ ಹೆಂಗಿರ್ತಾರೆ ಅಂತಂದ್ರೆ ಇದೇ ತರ, ಯಾರೋ ಒಬ್ರು ಅಯ್ಯೋ ದೇವ್ರೆ ಇವ್ರು ನಮ್ಗೆ ಹಿಂಸೆ ಕೊಡ್ತಾ ಇದಾರೆ, ನಮಗ್ ತೊಂದರೆ ಕೊಡ್ತಾ ಇದಾರೆ ಅಂತ ದೇವತ ಪ್ರೇಯರ್ ಮಾಡಿದಾವಾಗ ಅಲ್ಲಿ ನಡೆಯಂತ ಕ್ರಿಯೆಗಳು ಹೆಂಗಿರ್ತಾರೆ ಅಂತಂದ್ರೆ, ಯಾರೋ ಕೆಟ್ಟದ್ನ ಮಾಡಕ್ ಹೋದವಾಗ ಕೆಟ್ಟದ್ನ ಕಾರ್ಯರೂಪಕ್ಕೆ ತರೋದಕ್ಕಿಂತ ಮುಂಚೆನೆ ಅಲ್ಲಿ ದೇವ್ರ ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದು ಫಿಸಿಕಲ್ ಚೇಂಜಸ್ ನ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಮಾಡ್ತಾರೆ. ಉದಾಹರಣೆ ನೋಡ್ಬೇಕಾರೆ ಏನ್ರಿ, ಯಾರೋ ಒಬ್ರು ಮನುಷ್ಯ ಕೈ ಎತ್ಬಿಟ್ಟು ಒಡೆಕ್ ಹೋದವಾಗ ಏನ್ರಿ, ಅಥವಾ ಬಾಯಿ ತೆಗೆದಿ ಅವ್ನ್ ಬೈಯಕ್ ಹೋದವಾಗ ಏನ್ ಮಾಡ್ತಾರೆ ಅಂತಂದ್ರೆ, ಅವನ್ ಬಾಯಿನ ಏನ್ ಮಾಡ್ತಾರೆ ಸ್ವಲ್ಪ ದಿನಕ್ಕೆ ಏನ್ರಿ ಒಂದು ಸ್ಟ್ರೋಕ್ ಹೊಡೆದಿ, ಅಥವಾ ಏನ್ತಾರೆ ಪ್ಯಾರಲೈಸ್ ಮಾಡ್ತಾರೆ ಅದರ, ಅಥವಾ ಕೈನ ಏನ್ ಮಾಡ್ಬಿಡ್ತಾರೆ
ಕೆಲವೊಂದು ಕ್ಷಣಕ್ಕೋಸ್ಕರ ಅದು ಹಂಗೆ ಹಂಗೆ ಕಟ್ ಅಂತಾರೆ ಸ್ಟಿಲ್ ಮಾಡ್ಬಿಡ್ತಾರೆ ಅದರ ಇದು ಬೈಬಲಲ್ಲಿ ಎಕ್ಸಾಂಪಲ್ಸ್ ಇದೆ. ನಾವು ಒಬ್ಬ ರಾಜ ಅದರ ಏನು ಯರೋಬಾಮ್ ಏನ್ ಮಾಡ್ತಾರೆ ಅಂತಂದ್ರೆ ಬಲಿಪೀಠದ ಮೇಲೆ ಏನು ಧೂಪ ಸಲ್ಸೋದಿಕ್ಕೆ ಹೋಗ್ತಾನೆ ಅಲ್ವರ. ಆ ಧೂಪ ಸಲ್ಸೋದಿಕ್ಕೆ ಹೋಗಿದ ತಕ್ಷಣ ಹಿಂಗೆ ಕೈ ನೀಟಿದ ತಕ್ಷಣ ಕೈ ಏನಾಗ್ಬಿಡ್ತಾರೆ ಹಂಗೆ ಹಂಗೆ ಏನ್ತಾರೆ ಸ್ಟಿಲ್ ಆಗ್ಬಿಡ್ತಾರೆ ಅದರ ಒಂದು ಸ್ಟ್ರೋಕ್ ಕೊಡ್ತಾರೆ ಒಂದು ಲಕ್ಕ ಹೊಡತಾರೆ ಅಂತ ಹಂಗೆ ಹಂಗೆ ಕಲ್ ತರ ಏನಾಗ್ಬಿಡ್ತಾರೆ ಆಗ್ಬಿಡ್ತಾರೆ ಕೈ ಹಿಂದಕ್ಕೆ ತೊಳಕಾಗಲ್ಲ ಅವನ್ಗೆ ಅದರ. ಅದು ಏನ್ರಿ ದೇವರ ಮನುಷ್ಯ ಅಲ್ಲೇ ನೋಡಿತಾನೆ ಅದರ ಆಯ್ತು ಅಂತಬಿಟ್ಟು ದೇವ್ರ ಪ್ರೇಯರ್ ಮಾಡಿದ್ರೆ ದೇವ್ರ ಮಾಡ್ತಾರೆ ವಾಪಸ್ ಹಂಗೆ ಅವನ ಕೈಗೆ ವಾಪಸ್ ಸ್ವಾಧೀನ ಕೊಡ್ತಾರೆ. ಇದು ಬೈಬಲ್ ರೆಕಾರ್ಡ್ ಇದೆ ಅರಸರುಗಳ ಪುಸ್ತಕದಲ್ಲಿ ನಮ್ಗೆ ಏನಾಗಿದೆ ನಮ್ಗೆ ಎರಡನೇ ಅರಸನ ಪುಸ್ತಕದಲ್ಲಿ ನಮ್ಗೆ ಸ್ಪಷ್ಟವಾಗಿ ನಮಗೆ ಕೊಟ್ಟಿದ್ದಾರೆ. ಇದೇ ತರ ಹೊಸ ಒಡಂಬಡಿಕೆಗೆ ಬಂದ್ರೆ ಸ್ನಾನಿಕನದ ಯೋಹಾನ ಅವ್ರ ತಂದೆ ದೇವ್ರ ಮೇಲೆ ಏನ್ತಾರೆ ನಂಬಿಕೆ ಇಲ್ದಿರ ಕಾರಣ ಮುಗ ಆಗ್ಬಿಡ್ತಾರೆ ಅದರ. ಎಲ್ಲಿ ಆ ಮಗು ಊಟ ತನಕ ಏನಾಗ್ತಾರೆ ಮೂಗನಾಗಿರ್ತಾರೆ ಅಂತ ನೋಡ್ತೀರ ಅದರ. ಸೊ ಅಲ್ಲಿ ಏನಕ್ಕೆ ದೇವರು ಮೂಕನಾಗಿ ಮಾಡಿದ್ರು ಅಂತಾರೆ ಪರ್ಮನೆಂಟ್ ಅಲ್ಲ ಟೆಂಪ್ರರಿ ಒಂದು ಒಂದು ಕ್ಷಣಕ್ಕೆ ಮಾತ್ರ ಅದರ ಸ್ವಲ್ಪ ದಿನಕ್ಕೆ ಮಾತ್ರ. ಇದೇ ತರ ಮೋಸ್ಟ್ಲಿ ಏನ್ಬಹುದು ಕ್ರಿಸ್ತನ್ ರಾಜ್ಯದಲ್ಲಿ ಇವೆಲ್ಲ ಔಟ್ ಒಳಗೆ ಕಾರ್ಯಗಳು ನಡೀತಾ ಇರ್ಬೇಕಾದ್ರೆ ಜನಗಳಿಗೆ ಏನಾಗ್ತಾರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಂದ್ರೆ ಇದು ದೇವ್ರು ಮಾಡ್ತಾರ ಅಂತ ಸ್ಪಷ್ಟವಾಗಿ ನೋಟದ ರೀತಿಯಲ್ಲಿ ವಿಸಿಬಲ್ ಆಗಿ ಏನಾಗಿರ್ತಾರೆ ಇರ್ತಾರೆ. ಅದರ ರೈತರ ಇವಾಗ ಹೆಂಗಿದೆ ಟೋಟಲ್ ಇನ್ವಿಸಿಬಲ್ ಅದೇ ಕ್ರಿಸ್ತನ್ ರಾಜ್ಯದಲ್ಲಿ ಎಲ್ಲ ಹೆಂಗಿರ್ತಾರೆ ಅಂದ್ರೆ ವಿಸಿಬಲ್ ಆಗಿರ್ತಾರೆ. ಅದಕ್ಕೆ ಹೇಳೋದು ಪ್ರಕಟಣೆ ಪುಸ್ತಕದಲ್ಲಿ 20:12 ವಚನದಲ್ಲಿ ಏನ್ ಹೇಳ್ತಾರೆ ನೋಡಿತೀನಿ ಪ್ರಕಟಣೆ 20:12. ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು. ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. ಅವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ಏನಾಯ್ತು ನ್ಯಾಯ ತೀರ್ಪಾಯಿತು. ಯಾರು ಸತ್ತವರು ಲೋಕ ಅಂತ ಎಲ್ಲ ಜನಗಳು ಜೀವಂತವಾಗಿ ಎದ್ದು ಬರ್ತಾರೆ ದೇವ್ರ ದೃಷ್ಟಿಯಲ್ಲಿ ಸತ್ತವ್ರ ತರನೇ ಇರ್ತಾರೆ ಆದಾಮ ಪರಿಪೂರ್ಣ ಅಂತಕ್ಕೆ ಬರೋ ತನಕ. ಅದರ ಅವ್ರನ್ನ ದೇವ್ರು ಯಾವ ತರ ಅವ್ನು ಜಜ್ಮೆಂಟ್ ಮಾಡ್ತಾರೆ ಅಂತಂದ್ರೆ ಕೃತ್ಯಗಳ ಪ್ರಕಾರ. ಯಾವ ಕೃತ್ಯಗಳು ಇವಾಗ ಮಾಡಲ್ಲ ಆ ಕೃತ್ಯಗಳಲ್ಲ, ಪುಸ್ತಕದಲ್ಲಿ ಬರೆದಿರಂತ ಒಂದು ಕಾರ್ಯಗಳ ಆಧಾರದ ಮೇಲೆ ಆ ಕೃತ್ಯಗಳ ತಕ್ಕಂತೆ ಅಂದ್ರೆ ಪುಸ್ತಕಗಳು ಅಂದ್ರೆ ಬೈಬಲ್ನ ಓಪನ್ ಮಾಡ್ತಾರೆ. ಕ್ರಿಸ್ತನ ರಾಜ್ಯದಲ್ಲಿ ಸತ್ಯವೇದಲ್ಲಿರುವಂತ ಎಲ್ಲಾ ಒಂದು ಪುಸ್ತಕಗಳ ಪ್ರಕಾರ ಅವ್ರ ಕ್ರಿಯೆಗಳೇ ಮಾಡ್ಬೇಕು, ಅವ್ರು ಮಾರ್ಪಾಡು ಮಾಡ್ಕೊಬೇಕು. ಮಾರ್ಪಾಡು ಮಾಡ್ಕೊಳ್ಳಿಲ್ಲ ಅಂದ್ರೆ ಅದ್ರ ಬೇಸಿಸ್ ಮೇಲೆ ಏನ್ ಮಾಡ್ತಾರೆ ದೇವ್ರವ್ರಿಗೆ ಅವ್ರಿಗೆ ಜಜ್ಮೆಂಟ್ ಏನ್ ಮಾಡ್ತಾರೆ ಕೊಡ್ತಾರೆ ಏನ್ ಮಾಡ್ತಾರ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್. ನೆಕ್ಸ್ಟ್ ಪ್ಯಾರಾಗ್ರಾಫ್ ಅನು ಸಿಸ್ಟರ್ ಓದ್ತೀರಾ ಇದೀರಾ? ಓಕೆ, ಸುವರ್ಣ ಸಿಸ್ಟರ್ ಓದ್ತೀರಾ? ನೀತಿ ನಿರ್ಣಯವು ನಾವೀಗಾಗಲೇ ನೋಡಿದಂತೆ ಪಾಪಿಯನ್ನು ಆತನ ಸೃಷ್ಟಿಕರ್ತನಿಗೆ ಅನುಗುಣವಾಗಿ ಬಳಿಗೆ ತರುವುದಾಗಿದೆ. ಪಾಪಿಯು ಕ್ರಿಸ್ತನ ಮುಂದೆ ನೀತಿ ನಿರ್ಣಯ ಹೊಂದಿಕೊಳ್ಳುವ ಅಗತ್ಯತೆಯನ್ನು ನಾವೇ ಸ್ವಲ್ಪ ಜೋರಿಗೆ ಓದಕ್ಕಾಗ್ತದ? ನೀತಿ ನಿರ್ಣಯವು ನಾವೀಗಾಗಲೇ ನೋಡಿದಂತೆ ಪಾಪಿಯನ್ನು ಆತನ ಸೃಷ್ಟಿಕರ್ತನಿಗೆ ಅನುಗುಣವಾಗಿ ಆತನ ಪಾಪಿಯು ಕ್ರಿಸ್ತನ ಮುಂದೆ ನೀತಿ ನಿರ್ಣಯ ಹೊಂದಿಕೊಳ್ಳುವ ಅಗತ್ಯತೆಯನ್ನು ನಾವೆಲ್ಲೂ ಓದುವುದಿಲ್ಲ. ಆದರೆ ಕರ್ತನ ಪ್ರತಿಫಲಕದ ಮೂಲಕ ಆತನು ತಂದೆಯ ಮುಂದೆ ನೀತಿವಂತನೆಂದು ನಿರ್ಣಯಿಸಲ್ಪಡಬೇಕು. ಇದು ನಮಗೆ ಈ ಸಮಗ್ರ ವಿಷಯವನ್ನು ಪರೀಕ್ಷಿಸಿ ಇದು ಹೇಗೆಂದು ಅರಿತುಕೊಳ್ಳಲು ಸಹಾಯ ಮಾಡಬಹುದು. ಯಾಕೆಂದರೆ ಸೃಷ್ಟಿಕರ್ತನು ಖುದ್ದಾಗಿ ತನ್ನ ಸ್ವಂತ ನಿಯಮಗಳ ಪ್ರತಿನಿಧಿಯಾಗಿ ನಿಲ್ಲುತ್ತಾನೆ. ಯಾಕೆಂದರೆ ಆತನು ಮೂಲ ತಂದೆಯಾದ ಆದಾಮನನ್ನು ಮತ್ತು ಆತನ ಸಂತತಿಯನ್ನು ಆದಿಯಲ್ಲಿ ಆ ನಿಯಮಗಳ ಅಧೀನದಲ್ಲಿ ಇಟ್ಟವನು ಮತ್ತು ಆತನ ಕೃಪಾಶೀರ್ವಾದಗಳನ್ನು ಮತ್ತು ಶಾಶ್ವತ ಜೀವನವನ್ನು ಅವರು ಸಂತೋಷವಾಗಿ ಅನುಭವಿಸುವುದು ಅವರು ಅದಕ್ಕೆ ವಿಧೇಯರಾಗುವುದರ ಮೇಲೆ ಅವಲಂಬಿಸಿದೆ. ಒಂದು ವೇಳೆ ಅವಿಧೇಯರಾದರಲ್ಲಿ ಈ ಎಲ್ಲ ಸೌಕರ್ಯಗಳನ್ನು ರದ್ದುಗೊಳಿಸಲಾಗುವುದು, ಆ ಪರಿಸ್ಥಿತಿಯನ್ನು ಬದಿಗಿಡಲಾಗುವುದಿಲ್ಲ. ಆದುದರಿಂದ ಮಾನವ ಕುಲವು ದೇವರ ಸಹವಾಸವನ್ನು ಸೇರುವ ಮೊದಲು ಮತ್ತು ನಿತ್ಯ ಜೀವದ ಆತನ ಆಶೀರ್ವಾದಗಳನ್ನು ಪಡೆದುಕೊಳ್ಳುವ ಮೊದಲು ಅವರು ಯಾವುದೇ ರೀತಿಯಲ್ಲಾದರೂ ಅವರ ಸೃಷ್ಟಿಕರ್ತನಿಗೆ ಪೂರ್ಣ ಅನುಗುಣವಾಗಿರುವಂತೆ ಹಿಂತಿರುಗಬೇಕು. ಈ ಕಾರಣ ಆ ಸಮರ್ಪಕತೆಗೆ ಹಿಂತಿರುಗುವಾಗ ದೇವರ ತಪಾಸಣೆಯ ಪೂರ್ಣ ಪ್ರಕಾಶಕ್ಕೆ ಮತ್ತು ವಿಧೇಯತೆಯ ಪೂರ್ಣ ಪರೀಕ್ಷೆಯನ್ನು ಎದುರಿಸಬೇಕಾಗುತ್ತದೆ. ಹೀಗಾಗಿ ಈ ಪ್ರಪಂಚದವರು ದೇವರ ನಿಲುವಿಕೆಗೆ ಸಿಗದೆ ಹೋಗಿದ್ದಾರೆ. ಆತನು ಉದ್ದೇಶಪೂರ್ವಕವಾಗಿ ಅವರುಗಳು ನ್ಯಾಯಕ್ಕೆ ನಿಲುಕದಂತೆ ತನ್ನ ನಿಯಮಗಳನ್ನು ಸಜ್ಜುಗೊಳಿಸಿದ್ದಾನೆ.
ಮತ್ತು ಆತನ ಪ್ರಸ್ತುತ ಯೋಜನೆಯಾದ ವಿಮೋಚನಾ ಕಾರ್ಯ ಮತ್ತು ಪುನಃಸ್ವಾಧೀನ ಅಥವಾ ನೀತಿ ನಿರ್ಣಯ ಆಸಕ್ತಿಯುಳ್ಳ ವಿಧೇಯರನ್ನು ಪರಿಪೂರ್ಣತೆಯ ಪೂರ್ವಸ್ಥಿತಿಗೆ ತರುವುದು ಇವುಗಳು ವಿಮೋಚಕನಾದ ಒಬ್ಬ ಮಧ್ಯಸ್ಥನ ಮೂಲಕ ಅವಶ್ಯಕವಾಗುವಂತೆ ಮಾಡಿದ್ದಾನೆ ಓಕೆ ಥ್ಯಾಂಕ್ ಯು ಸರ್ ಸದ್ಯ ನೋಡಬೇಕರೆ ಜಸ್ಟಿಫಿಕೇಶನ್ ನೀತಿವಂತಿಕೆ ಅಂದ್ರೆ ಪದದ ಅರ್ಥ ಏನಂತಂದ್ರೆ ಪರಿಪೂರ್ಣವಾಗಿ ಮಾಡೋದು ಅಂತ ಮಟ್ಟ ಅವೇ ಮಾಡಿದ್ರೆ ಆಡೆ ಏನ್ ಮಾಡಿದ್ರೆ ಈ ಸಬ್ಜೆಕ್ಟ್ ಇದು ವಾಲ್ಯೂಮ್ನಲ್ಲಿ ಈ ಚಾಪ್ಟರ್ ಓದ್ಬೇಕಾದ್ರೆ ಷಡಗಿ ನಾವೇನ್ ಮಾಡಿದ್ರಿ ನಾವು ಓದಿದ್ರಿ ಅದರ ಅಂದ್ರೆ ಈ ನೀತಿವಂತಿಕೆನ ಕೇಳೋದು ಯಾರಪ್ಪ ಅಂತಂದ್ರೆ ಯೇಸು ಕ್ರಿಸ್ತ ಕೇಳ್ತಾ ಇದಾರ ಅಂತಂದ್ರೆ ಇಲ್ಲ ನಮ್ಮ ತಂದೆಯ ದೇವ್ರು ಏನ್ ಮಾಡ್ತಾರೆ ನಮ್ಮನ್ನ ಅದನ್ನ ಅವ್ರು ಕೇಳ್ತಾ ಇದಾರೆ ಅದರ ಸೊ ಅಂದ್ರೆ ನಮ್ಮನ್ನ ಏನಕ್ಕೆ ದೇವರು ನೀತಿವಂತರಾಗಿರೋದಕ್ಕೆ ನಮ್ಮನ್ನ ಅಲ್ಲಿ ಕೇಳ್ತಾ ಇದಾರೆ ಯಾಕೆ ದೇವ್ರು ನಮ್ಮನ್ನ ನೀತಿವಂತರಾಗಿ ಮಾಡ್ತಾರೆ ಅಂತ ಹೇಳ್ಬೇಕಾರೆ ದೇವರು ಪರಿಶುದ್ಧವಾಗಿರೋ ದೇವರು ಯಾವುದೇ ಒಂದು ಪಾಪಿ ಆತನ ಮುಂದೆ ನಿಂತ್ಕೊಡಕ್ಕೆ ಸಾಧ್ಯನೇ ಇಲ್ಲ ದೇವರು ಆದಾಮನ ಸೃಷ್ಟಿ ಮಾಡ್ಬೇಕಾದ್ರೆ ಪರಿಪೂರ್ಣವಾಗಿ ಸೃಷ್ಟಿ ಮಾಡಿದ್ರು ಯಾರಾದರೂ ದೇವರು ಮುಂದೆ ನಿಂತ್ಕೊಬೇಕಾದ್ರೆ ಡಿವೈನ್ ಸ್ಟ್ಯಾಂಡರ್ಡ್ ಏನ್ ಮಾಡಬೇಕು ಅಚೀವ್ ಮಾಡಿರ್ಬೇಕು ಸೊ ಅದಕ್ಕೆ ನಾವು ಅಚೀವ್ ಮಾಡೋದಕ್ಕೆ ಖಂಡಿತ ಹೋಗೋ ಸಾಧ್ಯನೇ ಇಲ್ದಿರ್ಬೇಕಾದ್ರೆ ದೇವ್ರ ಏನ್ ಮಾಡಿದ್ರು ಒಂದು ಪ್ರಾವಿಷನ್ ಮಾಡಿದ್ರೆ ಏನಪ್ಪ ಅಂತಂದ್ರೆ ನಂಬಿಕೆನ ನಾವೇನಾಗ್ಬೋದು ನೀತಿವಂತರಾಗ್ಬೋದು ಅಂತ ಅಂದ್ರೆ ನಾವು ಇವಾಗ ಇದಕ್ಕಿಂತ ಮುಂಚೆ ಏನ್ ನೋಡಿದ್ರೆ ಕ್ರಿಸ್ತನ್ ರಾಜ್ಯದಲ್ಲಿ ನೀ ಏನಂತ ನಂಬಿಕೆಗೆ ಅದಕ್ಕೆ ಪ್ರಾಮುಖ್ಯತೆ ಇರಲ್ಲ ಅವಾಗ ಕ್ರಿಯೆಗೆ ಏನಾಗಿರ್ತಾರೆ ಪ್ರಾಮುಖ್ಯತೆ ಇದ್ರಿಂದ ಮತ್ತೆ ಅವಾಗ ಹೇಗೆ ನಡೀತದೆ ಅಂತ ನೋಡ್ಬೇಕಾರೆ ಅವಾಗ ಇಡೀ ಮನುಕುಲನ ಸಂಪೂರ್ಣ ಅಂತ ಅವನು ಪರಿಪೂರ್ಣ ಅಂತ ತರೋದಕ್ಕೆ ದೇವರ ಇನ್ಚಾರ್ಜ್ನ ಜವಾಬ್ದಾರಿಯನ್ನು ಯಾರಿಗಪ್ಪ ಕೊಟ್ಟಿದ್ದಾರೆ ಕ್ರೈಸ್ಟ್ಗೆ ಏನ್ ಮಾಡಿದಾರೆ ಅಲ್ಲಿ ಅಲ್ಲಿ ಕೊಟ್ಟಿದ್ದಾರೆ ಸೊ ಕ್ರೈಸ್ಟ್ ಆ ಒಂದು ಎಂಟೈರ್ 1000 ಇಯರ್ಸ್ ಅಲ್ಲಿ ಅವ್ರು ಮಾಡೋಂಥ ಕೆಲಸ ಏನು ಅಂತಂದ್ರೆ ದೇವ್ರಿಗೋ ಮನುಷ್ಯನ್ಗೋ ಮಧ್ಯಸ್ಥರಾಗಿ ನಿಂತ್ಕೊಂಡು ಈ ಪಾಪಿಗಳನ್ನ ನಿಧಾನ ಹಂತಂತವಾಗಿ ಏನ್ರಿ ದೇವರು ಎದುರು ನೋಡಂತ ಅವರು ಪರಿಪೂರ್ಣ ಅಂತ ಅಂತ್ಯಕ್ಕೆ ತರಂತ ಜವಾಬ್ದಾರಿನೇ ಯಾರ್ದು ಅಂತಂದ್ರೆ ಈ ಒಂದು ಏನ್ರಿ ಯೇಸು ಕ್ರಿಸ್ತನ ಒಂದು ಜವಾಬ್ದಾರಿ ಆದ್ರೆ ಅದಕ್ಕೆ ಈ ಮನುಷ್ಯನ ಅರ್ಥ ಮಾಡ್ಕೊಂಡು ಅವರ ಎಲ್ಲಾ ಬಲಹೀನತೆಗಳನ್ನ ಇದ್ರ ಬಿಟ್ಟು ಸಂಪೂರ್ಣವಾಗಿ ಕ್ರಿಸ್ತನ ಸ್ವಾರೂಪದಲ್ಲಿ ಮತ್ತೆ ಆದಾಮ್ಗಿಂತ ಪರಿಪೂರ್ಣ ಅಂತಕ್ಕೆ ಬರೋದಕ್ಕೆ ಕಂಪ್ಲೀಟ್ ಆಗಿ ಹಂಗೆ ಮಾಡಕ್ಕ ಅವನಿಗೆ ಸಹಾಯ ಮಾಡೋಂತ ಜವಾಬ್ದಾರಿನೇ ಯಾರ ಮೇಲೆ ಇರ್ತಾರೆ ಅಂತಂದ್ರೆ ಈ ಫುಲ್ಲು ಯೇಸು ಕ್ರಿಸ್ತನ ಜೊತೆಗೆ 144,000 ಜನ ಮೇಲೆ ಇರ್ತಾರೆ ಅವಾಗ ಇರ್ತಾರೆ ಅಂದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಯೇಸು ಕ್ರಿಸ್ತ ಏನಾಗಿದ್ದಾರೆ ಕ್ರಿಸ್ತನ ರಾಜ್ಯದಲ್ಲಿ ಮಧ್ಯಸ್ಥನಾಗಿದ್ದಾರೆ ಅಂತ ನಾವೇನ್ ಮಾಡ್ತೀರ ನೋಡ್ತೀರಿ ಅಂದ್ರೆ ಅದಕ್ಕೆ ಇವಾಗ ನಮ್ಗೆ ಯೇಸು ಕ್ರಿಸ್ತ ಏನಾಗಿದ್ದಾರೆ ಅಂದ್ರೆ ಅಡ್ವೊಕೇಟ್ ಅದೇ ಕ್ರಿಸ್ತನ್ ರಾಜ್ಯದಲ್ಲಿ ಇದೇ ಕ್ರೈಸ್ಟ್ ಮತ್ತೆ ಸಭೆ ಏನಾಗಿರ್ತಾರೆ ಇಡೀ ಲೋಕ ಜನಗಳಿಗೆ ಅಂತಂದ್ರೆ ಮಧ್ಯಸ್ಥರ ಆಗಿರ್ತಾರೆ ಸೊ ಅದಕ್ಕೆ ಮಧ್ಯಸ್ಥರಿಗೂ ಅಡ್ವೊಕೇಟ್ಗೆ ಇದೆ ಡಿಫ್ರೆನ್ಸ್ ಇದೆ ಅಲ್ವರ ಸೊ ನೋಡ್ಬೇಕಾರೆ ಏನ್ರಿ ಆ ಅಡ್ವೊಕೇಟ್ ಏನ್ ಮಾಡ್ತಾರೆ ಅಂತಂದ್ರೆ ಏನ್ರು ಆ ಜಡ್ಜ್ಗೂ ಆ ಕಲ್ಪ್ರಿಟ್ ನಡುವೆ ಏನ್ ಮಾಡ್ತಾರೆ ಏನ್ರಿ ಬೇಡ್ಕೊಳೋರು ಯಾರು ಸೆಂಟ್ರಲ್ ವಾದಿಸೋರು ಯಾರು ಅಂತಂದ್ರೆ ಏನ್ರಿ ಈ ಅಡ್ವೊಕೇಟ್ ಅದನ್ನ ಯೇಸು ಕ್ರಿಸ್ತ ಇವಾಗ ಏನ್ ಮಾಡ್ತಾರೆ ನಮ್ಗೋಸ್ಕರ ದೇವ್ರ ಹತ್ರ ಏನ್ ಮಾಡ್ತಾರೆ ಅಲ್ಲಿ ಈ ಒಂದು ಕೆಲಸ ಏನ್ ಮಾಡ್ತಾರೆ ಅವ್ರು ಮಾಡ್ತಾರೆ ಏನಂದ್ರೆ ಅಡ್ವೊಕೇಟ್ ಆಗಿ ನಮ್ಮ ಒಂದು ಏನ ಕೇಸ್ನ ಯೇಸು ಕ್ರಿಸ್ತನ ಮೆರಿಟ್ ಬೇಸಿಸ್ ಮೇಲೆ ದೇವ್ರ ಹತ್ರಕ್ಕೆ ಏನ್ ಮಾಡ್ತಾರೆ ಒಂದು ಪರ್ಫೆಕ್ಟ್ ಆಗಿದೆ ಅಂತ ಪ್ರೆಸೆಂಟ್ ಮಾಡಂತ ಒಂದು ಕೆಲಸ ಯಾರ್ದು ಅಡ್ವೊಕೇಟ್ ಅಡ್ವೊಕೇಟ್ ಏನ್ ಮಾಡ್ತಾರೆ ಏನೇ ಕೇಸ್ ತಗೊಂಡ್ರು ಆ ಕೇಸು ಏನ್ರಿ ಸರಿಯಾಗಿದೆ ಅಂತ ಪ್ರೆಸೆಂಟ್ ಮಾಡೋದು ಯಾರ ಜವಾಬ್ದಾರಿ ಏನ್ರಿ ಆ ಅಡ್ವೊಕೇಟ್ ಜವಾಬ್ದಾರಿ ಯಾರ ಮುಂದೆ ಜಡ್ಜ್ ಮುಂದೆ ಇದನ್ನ ಯೇಸು ಕ್ರಿಸ್ತ ಮಾಡ್ತಾರೆ ಕ್ರಿಸ್ತನ್ ರಾಜ್ಯದಲ್ಲಿ ಸಭೆ ಮತ್ತೆ ಯೇಸು ಕ್ರಿಸ್ತ ಏನಪ್ಪ ಮಾಡ್ತಾರೆ ಮಧ್ಯಸ್ಥರಾಗಿರ್ತಾರೆ ಮಧ್ಯಸ್ಥರನ್ನ ಏನೋ ಏನ್ರಿ ಒಂದು ಬ್ರೋಕರ್ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಇನ್ನ ನಮ್ಮ ಲ್ಯಾಂಗ್ವೇಜ್ ಅರ್ಥ ಆಗ್ಬೇಕಂದ್ರೆ ಬ್ರೋಕರ್ ಹೇಳ್ತಾರೆ ಅದರ ಒಬ್ರು ಫಸ್ಟ್ ಪಾರ್ಟಿ ಇರ್ತಾರೆ ಸೆಕೆಂಡ್ ಪಾರ್ಟಿ ಇರ್ತಾರೆ ಇಬ್ರು ಪಾರ್ಟಿಗಳು ಏನ್ರಿ ಒಬ್ರಿಗೊಬ್ರಿಗೆ ಏನ್ರಿ ಹೊಂದಾಣಿಕೆ ಆಗೋ ರೀತಿಯಲ್ಲಿ ಆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎಲ್ಲ ಫುಲ್ಫಿಲ್ ಮಾಡೋದಕ್ಕೆ ಏರ್ಪಾಡ್ ಮಾಡಿರೋರು ಯಾರಂತಂದ್ರೆ ಒಬ್ರು ಮಧ್ಯಸ್ಥರಾಗಿ ಏನ್ ಮಾಡ್ತಾರೆ ನಮ್ಮ ಏರ್ಪಾಡ್ ಮಾಡ್ತಾರೆ ಅದ್ ನೋಡ್ಬೇಕಾರೆ ಮನೆ ಕೊಂಡ್ಕೊಬೇಕಾರೆ ಸೈಂಟ್ ಕೊಟ್ಕೊಬೇಕಾರೆ ಎಲ್ಲ ಕಡೆ ಏನ್ ಮಾಡ್ತಾರೆ ಬ್ರೋಕರ್ಗಳು ಇರ್ತಾರೆ ಯಾಕೆ ಬ್ರೋಕರ್ಗಳು ಅಂತಂದ್ರೆ ಅಯ್ಯೋ ನಮ್ಮ ಡೈರೆಕ್ಟ್ ಆಗಿ ಹೋದ್ರೆ ಏನಾಗ್ಬೋದು ಅಂತಬಿಟ್ಟು ಒಂದು ಬೈದಿನ ಏನ್ ಮಾಡ್ತಾರೆ ಬ್ರೋಕರ್ ಇಟ್ಟಿರ್ತಾರೆ ಅಕ್ಕ ಬ್ರೋಕರ್ ಏನ್ ಮಾಡ್ತಾರೆ ಇಬ್ರಿಗೂ ಏನ್ ಮಾಡ್ತಾರೆ ಇಬ್ರಿಗೂ ಡೀಲಿಂಗ್ ಮಾಡಿ ಎಲ್ಲ ಕ್ಲೀನ್ ಆಗಿ ಏನ್ ಮಾಡ್ತಾರೆ ಪ್ರಾಬ್ಲಮ್ ಇಲ್ಲ ನಡ್ಸ್ಕೊಡ್ತಾರೆ ಇದೇ ಕೆಲಸ ಕ್ರಿಸ್ತನ್ ರಾಜ್ಯದಲ್ಲಿ ಯೇಸು ಕ್ರಿಸ್ತು ಜನಗಳಿಗೆ ಮಾಡೋದು ಯಾಕಂದ್ರೆ ಜನಗಳು ಪಾಪಿ ಆಗಿರೋದ್ರಿಂದ ದೇವ್ರ ಮುಂದೆ ಯಾರು ನಿಂತ್ಕೊಳಕ್ಕೆ ಸಾಧ್ಯ ಇಲ್ಲ ಅದರ ಅವಾಗ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಯೇಸು ಕ್ರಿಸ್ತಿಂಕಲ್ ರಾಜ್ಯನ ಕೊಟ್ಟಿದ್ದಾರೆ ನೋಡಪ್ಪ ಏನ್ ಮಾಡಿ ಎಲ್ಲದನ್ನ ಪರ್ಫೆಕ್ಷನ್ ತಗೊಂಬಂದು ಆಮೇಲೆ ರಾಜ್ಯನ ಏನ್ ಮಾಡೋದು ನಮ್ಗೆ ಸರೆಂಡರ್ ಮಾಡೋ ಅಂತ ಅದಕ್ಕೆ ಯೇಸು ಕ್ರಿಸ್ತ 1000 ಇಯರ್ಸ್ ಅಲ್ಲಿ ಕಂಪ್ಲೀಟ್ ಎಲ್ಲಾ ಮ್ಯಾನ್ಕೈಂಡ್ನ ನಿಧಾನವಾಗಿ ಏನ್ ಮಾಡ್ತಾರೆ ಪ್ರೊಸೆಸ್ ಬೈ ಪ್ರೊಸೆಸ್ ಪ್ರೊಸೆಸ್ ಬೈ ಪ್ರೊಸೆಸ್ ಪ್ರೊಸೆಸ್ ಬೈ ಪ್ರೊಸೆಸ್ ನಿಧಾನವಾಗಿ ಏನ್ ಮಾಡ್ತಾರೆ ಆದಾಮ್ಗಿರ್ ಅಂತ ಒಂದು ಪರಿಪೂರ್ಣ ಅಂತಕ್ಕೆ ಏನ್ ಮಾಡ್ತಾರೆ ತಗೊಂಬಿಡ್ತಾರೆ ಇಟ್ ವಿಲ್ ಟೇಕ್ ದ ಎಂಟೈರ್ 1000 ಇಯರ್ಸ್ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಮೀಡಿಯೇಟರ್ ಆಮೇಲೆ ಏನ್ರಿ ಅಲ್ಲಿ ಹೇಳ್ತಾರೆ ಅಡ್ವೊಕೇಟ್ ಅಂದ್ರೆ ಮೋಸೆಸ್ ಮೋಸೆಸ್ ಏನಾಗಿದ್ರು ಅಡ್ವೊಕೇಟ್ ಆಗಿದ್ರ ಮೀಡಿಯೇಟರ್ ಆಗಿದ್ರು ಅಂದ್ರೆ ಅವ್ರು ಮೀಡಿಯೇಟರ್ ಆಗಿದ್ರು ಅಂದ್ರೆ ದೇವ್ರಿಗೂ ಇಸ್ರೇಲ್ ಜನಗಳಿಗೆ ಮೀಡಿಯೇಟರ್ ಮಧ್ಯಸ್ಥನು ಅಂದ್ರ ಅವ್ರ ಏನ್ ಮಾಡ್ಬೇಕಾಯ್ತು
ಇಸ್ರೇ ಜನಗಳಿಗೆ ಅದೇ ಹೇಳ್ತಾರಲ್ಲ ಹಾ ಮೋಶೆ ಬರ್ರಪ್ಪ ನೀವೆಲ್ಲ ದೇವ್ರ ಹತ್ರ ಮಾತ್ರ ಬನ್ನಿ ಅಂತ ಹೇಳ್ಬೇಕು. ಅಯ್ಯೋ ದೇವರು ಅಂದ್ರೆ ಇಟ್ಕೊಳಕ್ ಸಾಧ್ಯ ಇಲ್ಲ, ಆತನು ಬಹು ಭಯಂಕರನು, ಅರ ದೇವರು ಬಂದು ನೀತಿ ಮುಂದೆ ನಾವು ನಿಂತ್ಕೊಳಕ್ ಸಾಧ್ಯ ಇಲ್ಲ, ನಾವೆಲ್ಲ ಭಸ್ಮ ಹೋಗ್ತೀರಿ ಅದ್ರ ಅದಕ್ಕೆ ನೀವೇನ್ ಮಾಡಿ ನಮ್ಮ ಪರವಾಗಿ ನೀವು ನೀವು ಮಾತಾಡಿ ಅಂತ ಹೇಳ್ಬೇಕು. ಅವಾಗ ಏನ್ ಮಾಡ್ತಾರೆ ಏನ್ರಿ, ಅವರು ಸೆಂಟ್ರಲ್ ನಿಂತ್ಕೊಂಡು ಏನ್ ಮಾಡ್ತಾರೆ, ದೇವ್ರು ಕೊಡಂತ ಇನ್ಸ್ಟ್ರಕ್ಷನ್ಸ್ ಎಲ್ಲ ಯಾರು ಕೊಡ್ತಾರೆ, ಇಸ್ರೇಲ್ ಜನಗಳು ಕೊಡ್ತಾರೆ. ಇಸ್ರೇಲ್ ಜನಗಳು ಹೇಳಿದ್ದೆಲ್ಲ ಏನ್ ಮಾಡ್ತಾರೆ ದೇವ್ರು ತಿಳ್ಬಿಟ್ಟು, ಇಸ್ರೇಲ್ ಜನಗಳ ದೇವ್ರ ಕರ್ಕೊಂಡ್ ಬಂದಂತ ಜವಾಬ್ದಾರಿ ಯಾರ್ದಿತ್ತು, ಮೋಸೆದು ಆಗಿತ್ತು ಅದರ. ಸೊ ಮೋಸೆಸ್ ಫೇಲ್ಯರ್ ಆಗ್ಬಿಟ್ರು. ಅರೆ ಕ್ರೈಸ್ಟ್ ಇದೇ ಕೆಲಸನ ಏನ್ ಮಾಡ್ತಾರೆ, ಅವರು ಸಕ್ಸಸ್ಫುಲ್ ಆಗಿ ಮಾಡ್ತಾರೆ. ಯಾಕೆಂತಂದ್ರೆ ಅವರೆಲ್ಲ ಜನಗಳನ್ನ ಏನಂತಾರೆ ಹೆಲ್ಪ್ ಮಾಡ್ತಾರೆ ಅದರ. ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೋದ್ರ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಈ ಮಧ್ಯಸ್ಥನು ಪರಿಪೂರ್ಣನಾಗಿದ್ದರು ಯಾವುದೇ ನಿಯಮವನ್ನು ಪಾಲಿಸಬೇಕಾದಿಲ್ಲ. ಆದಾಮ ಮತ್ತು ಆತನ ಸಂತತಿಯವರನ್ನು ಮಾನ್ಯ ಮಾಡಲು ಮತ್ತು ಅವರ ಅಪರಿಪೂರ್ಣತೆಗೆ ಕರುಣೆ ತೋರಿಸಲು ತಡೆಯನ್ನುಂಟು ಮಾಡುವ ಯಾವುದೇ ದಂಡನೆಯನ್ನು ಈತನು ವಿಧಿಸಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಈತನು ಇಡೀ ಲೋಕವನ್ನು ಅದರ ಪಾಪಮಯ ಮತ್ತು ಅಪರಿಪೂರ್ಣ ಸ್ಥಿತಿಯಲ್ಲಿರುವಂತೆಯೇ ಅದರ ಹಾಳು ಪರಿಸ್ಥಿತಿಯನ್ನು ಅರಿತವನಾಗಿಯೇ ಕೊಂಡುಕೊಂಡಿದ್ದಾನೆ. ಮಾನವ ಜಾತಿಯನ್ನು ಆತನು ಕಂಡುಕೊಂಡ ಸ್ಥಿತಿಯಲ್ಲಿಯೇ ಸ್ವೀಕರಿಸುತ್ತಾನೆ ಮತ್ತು ಧರ್ಮಯುಗದಲ್ಲಿ ಆತನು ಪ್ರಪಂಚದ ಪ್ರತಿಯೊಬ್ಬ ವ್ಯಕ್ತಿಯೊಂದಿಗೆ ಆತನ ಸ್ವಂತ ವಿಶಿಷ್ಟ ಪರಿಸ್ಥಿತಿಯಲ್ಲೇ ವ್ಯವಹರಿಸುತ್ತಾನೆ. ಬಲಹೀನರಿಗೆ ಕರುಣೆ ತೋರಿಸುತ್ತಾನೆ, ಬಲಿಷ್ಠರಿಂದ ಹೆಚ್ಚಾದದನ್ನು ಅಪೇಕ್ಷಿಸುತ್ತಾನೆ. ಈ ರೀತಿಯಲ್ಲಿ ಆತನು ತನ್ನನ್ನು ಮತ್ತು ತನ್ನ ರಾಜ್ಯದ ಕಾನೂನುಗಳನ್ನು ವಿಲಕ್ಷಣ ಉಳ್ಳವರು, ಅಪರಾಧಿಗಳು, ಬಲಹೀನರು ಮುಂತಾದವರುಗಳಿಗೆ ಅನುಗುಣವಾಗಿ ಮಾರ್ಪಡಿಸಿಕೊಳ್ಳುತ್ತಾನೆ. ಯಾಕೆಂದರೆ ತಂದೆಯು ಯಾರಿಗೂ ತೀರ್ಪು ಮಾಡುವುದೂ ಇಲ್ಲ, ತೀರ್ಪು ಮಾಡುವ ಅಧಿಕಾರವನ್ನೆಲ್ಲ ಮಗನಿಗೆ ಕೊಟ್ಟಿದ್ದಾನೆ. ಯೋಹಾನ 5:22. ಮಗನು ಮಾನವ ಕುಲಕ್ಕೆ ಅವರು ಧರ್ಮಯುಗದ ಅಂತ್ಯದಲ್ಲಿ ನ್ಯಾಯವಂತರು, ದೇವರ ದೃಷ್ಟಿಯಲ್ಲಿ ಅಂಗೀಕಾರಾರ್ಹರು ಆಗುವಂತೆ ಅತ್ಯಂತ ಸಾಧಿಸಬೇಕಾದ ಪರಿಪೂರ್ಣ ದೈವಿಕ ಪ್ರಮಾಣಗಳನ್ನು ವಿಷದಗೊಳಿಸುತ್ತಾನೆ. ಆದರೆ ಆತನು ಆ ಮಟ್ಟವನ್ನು ಆಗ್ರಹಪಡಿಸುವುದಿಲ್ಲ ಮತ್ತು ಯಾರಾದರೂ ಆ ಮಟ್ಟವನ್ನು ತಲುಪದೇ ಹೋದಲ್ಲಿ ಅವರು ಅದನ್ನು ಉಲ್ಲಂಘಿಸುವವರು ಮತ್ತು ಅವರ ಇಚ್ಛಾಪೂರ್ವಕವಲ್ಲದ ಹಾಗೂ ಉದ್ದೇಶರಹಿತವಾದ ಪ್ರತಿಯೊಂದು ಅಪರಾಧವನ್ನು ಮರೆ ಮಾಡಲು ಅದಕ್ಕೆ ತಕ್ಕಂತ ಕೃಪೆಯ ಅವಶ್ಯಕತೆ ಇರುವುದಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ದೇವರ ಈ ಎಲ್ಲಾ ಸಮರ್ಪಕವಾದ ಮತ್ತು ಬದಲಾಗದ ನಿಯಮಗಳ ಉಲ್ಲಂಘನೆಯ ಪ್ರಾಯಶ್ಚಿತ್ತವು ಆತನು ರಾಜ್ಯಭಾರವನ್ನು ವಹಿಸುವಷ್ಟರಲ್ಲಿ ಮುಕ್ತಾಯವಾಗಿರುತ್ತದೆ. ಓಕೆ, ಥ್ಯಾಂಕ್ ಯು ಸರ್, ವೆರಿ ಗುಡ್. ಸದ್ಯ ನೋಡ್ಬೇಕ್ರೆ ಇಲ್ಲಿ ಏನಪ್ಪ ಹೇಳ್ತಾರೆ, ಮೀಡಿಯೇಟರ್ ಕೆಲಸ ಏನ್ ಮಾಡ್ತಾರೆ, ಬ್ಯೂಟಿಫುಲ್ ಆಗಿ ಏನ್ ಮಾಡ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ. ಅವರ ಮೀಡಿಯೇಟರ್ ಕೆಲಸ ಏನಪ್ಪ ಅಂತಂದ್ರೆ, ಆ ಮಧ್ಯಸ್ಥನು ಈ ಜನಗಳಿಗೂ ಮತ್ತೆ ದೇವ್ರಿಗೆ ಮಧ್ಯಸ್ಥನಾಗಿರ್ತೀನಿ ಅಂತ ಒಪ್ಕೊಂಡ್ಬೇಕಾರೆ ಅವ್ರಿಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಷ್ಟೇ ಕ್ಲಿಯರ್ ಆಗಿ ಏನಾಗಿತ್ತು ಗೊತ್ತಿತ್ತು ಅಂತ ಹೇಳ್ತಾರೆ. ಏನ್ ಗೊತ್ತಿತ್ತು ಅಂತಂದ್ರೆ, ಇವರೆಲ್ಲ ಪಾಪದಲ್ಲಿ ಬಿದ್ದಿರೋಗಿದೆ ಅಂತಂದ್ರೆ ಜನಸಂಖ್ಯೆ ಅದರ ಈ ಜನಗಳಿಗೆ ಏನ್ ಮಾಡ್ಬೇಕು, ಅವರ ಪಾಪದಲ್ಲಿ ಎತ್ತಿರಿ ಅಂತಂದ್ಬಿಟ್ಟು ಪರಿಪೂರ್ಣ ಅಂತ ತರ್ತಾರೆ ಅಂತಂದ್ಬಿಟ್ಟು ಜವಾಬ್ದಾರಿ ಮಾಡಿದ್ದು ಅಲ್ಲಿ ಕ್ರೈಸ್ತ ಇರೋದು. ಅದ್ರ ಅದಕ್ಕೆ ನಾವು ನೋಡ್ತಿರಲ್ಲ, ಈಗೋ ದೇವರೇ ನಿನ್ ಚಿತ್ತವನ್ನು ನಿರ್ವಹಿಸೋದಿಕ್ಕೆ ಬರ್ತಾ ಇದ್ದೀನಿ. ದೇವ್ರ ಚಿತ್ತ ಏನು ಅದರ ಏನಂತಂದ್ರೆ ಎಲ್ಲಾ ಮನುಷ್ಯರು ರಕ್ಷಣೆ ಹೊಂದಿ ಸತ್ಯ ಜ್ಞಾನಕ್ಕೆ ಬರೋದು ಯಾರ ಚಿತ್ತ, ದೇವ್ರ ಚಿತ್ತ. ಈ ದೇವ್ರ ಚಿತ್ತನ ನೆರವೇರಿಸೋದಿಕ್ಕೆ ಯೇಸು ಕ್ರಿಸ್ತ ಏನಾಗಿದೆ, ಇವಾಗ ಬುಲಕಕ್ಕೆ ಬಂದು ಅದಕ್ಕೆ ಹೇಳ್ತಾರಲ್ಲ, ಒಬ್ಬ ಮನುಷ್ಯನ ಹತ್ರ 99 ಕುರಿ ಇದ್ದು ಒಂದು ಕುರಿ ಕಾಣದೇ ಹೋದ್ರೆ ಆ ಮನುಷ್ಯ ಏನ್ ಮಾಡ್ತಾನೆ, 99 ಕುರಿನ ಬಿಟ್ಬಿಟ್ಟು ಇನ್ನು ಒಂದು ಕುರಿನ ಹುಡ್ಕೊಂಡು ಬರ್ತಾನೆ ಅಂತಂದ್ಬಿಟ್ಟು. ಅದರ ಒಂದು ಕುರಿ ಯಾರು ಅಂತಾರೆ, ಮನುಷ್ಯ ಕುಲ ಅಲ್ದರ. ಅದಕ್ಕೆ ನೋಡ್ಬೇಕ್ರೆ ಒಬ್ಬ ಪರಲೋಕ ರಜ ಏನ್ ಕುಪ್ಪಾಗಿದೆ ಅಂತ ಹೇಳ್ತಾರೆ, ಏನ್ರಿ ಆ ಒಂದು ನೆಲದಲ್ಲಿ ಉಳಿತಂತ ದ್ರವ್ಯಕ್ಕೆ ಏನಾಗಿದೆ, ಕುಪ್ಪಾಗಿದೆ. ಒಬ್ಬ ಮನುಷ್ಯ ಅದನ್ನ ಕಂಡುಕೊಂಡಿದ್ಮೇಲೆ ಏನ್ ಮಾಡದಂತೆ, ತನ್ನ ಇರೋಂಥದ್ದೆಲ್ಲ ಆಸ್ತಿನೆಲ್ಲ ಮಾರಿ ನೆಲವನ್ನೇ ಮಾಡದಂತ ಅವ್ನು ಕೊಂಡ್ಕೊಂಡಂತೆ. ಯಾಕೆ, ದ್ರವ್ಯ ಮೇಲೆ ಇಟ್ಟಿರಂತ ಆಸೆ. ಆಮೇಲೆ ಮುತ್ಕೊಳ್ಳ ಹುಡ್ಕೊಂತ ಅವ್ನ ವ್ಯಾಪಾರಿಗೆ ಏನಾಗಿದೆ, ಹೋಲಿಕೆ ಆಗಿದೆ. ಆ ಮುತ್ಕೊಳ್ಳನ ಕಂಡಿದ್ಮೇಲೆ ಏನ್ ಮಾಡ್ತಾನಂತೆ, ಅವನು ಆ ಬೆಲೆ ಉಳ್ಳ ಮುತ್ಕೊಳ್ಳನ ತೊಡಕ್ಕೆ ಏನ್ ಮಾಡ್ತಂತೆ, ಅವನು ಅವ್ನ ಪ್ರಯತ್ನ ಮಾಡ್ದಂತೆ. ಆ ರೀತಿ ಯೇಸು ಕ್ರಿಸ್ತನಿಗೆ ಫಸ್ಟೇ ಚೆನ್ನಾಗಿ ಗೊತ್ತು, ಇವರೆಲ್ಲ ಇಂಪರ್ಫೆಕ್ಟ್, ಇವರೆಲ್ಲ ಎಂತ ಪಾಪದ ಬಿದ್ದೋಗ್ರೆ, ಇದೆಲ್ಲ ಗೊತ್ತಿಟ್ಕೊಂಡೆ ಏನಂತ ರಿಸ್ಕ್ ತಗೊಂಡಿದ್ದಾರೆ ಅಂತಂದ್ರೆ, ಇವನ್ನೆಲ್ಲಾರ್ದು ಆದಾಮ್ ಇದ್ದಂತ ಪರಿಪೂರ್ಣ ಅಂತಕ್ಕೆ ನಿಧಾನವಾಗಿ ಕರ್ಕೊಂಡ್ಬಿಡ್ತೀರಿ ಅಂತಂದ್ರೆ. ಅದಕ್ಕೆ ದೇವ್ರು ಏನ್ ಮಾಡ್ತಾರೆ, ಕ್ರೈಸ್ಟ್ಗೆ 1,000 ಇಯರ್ಸ್ ಬಿಟ್ಬಿಡ್ತಾರೆ. 1,000 ಇಯರ್ಸ್ ಅಲ್ಲಿ ದೇವರು ಮನುಷ್ಯನ ಜೊತೆಗೆ ಯಾವುದೇ ಡೀಲಿಂಗ್ ಮಾಡೋದಕ್ಕೆ ಬರೋದಿಲ್ಲ. ಎಲ್ಲಾದ್ನು ಯಾರು ಕೊಟ್ಟಿದ್ದಾರೆ, ಕ್ರೈಸ್ಟ್ ಕೂಡ. ಅದಕ್ಕೆ ನಾವು ವಚನ ಕೂಡ ಓದ್ತಿರಲ್ಲ, ದೇವ್ರು ಯಾವ ಒಂದು ತೀರ್ಪನೋ ಮಾಡೋದಿಲ್ಲ, ಎಲ್ಲಾ ತೀರ್ಪನ್ನು ಯಾರು ಕೊಟ್ಟಿದ್ದಾರೆ, ಮಗನ್ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಅಪೊಸ್ತಲಕೃತ್ಯಗಳು 17:31 ಕೂಡ ಓದ್ಬೇಕಾದ್ರೆ ಹೇಳ್ತಾರೆ, ದೇವ್ರು ಒಂದಿನ ನೇಮಿಸಿದರೆ ಆ ದಿನದಲ್ಲಿ ಎಲ್ಲಾರ್ಗು ಏನ್ ಮಾಡ್ಬೇಕು, ನ್ಯಾಯ ಪ್ರಕಾರವಾಗಿ
ತೀರ್ಪು ಮಾಡಬೇಕು ಅಂತ ಒಂದು ದಿನ ನನಗೆ ದೇವರು ಗುರ್ತು ಮಾಡಿದೆ ಅಂತ ಹೇಳ್ತಾರಲ್ಲ, ಆ ಒಂದು ಮನುಷ್ಯ ಯಾರಪ್ಪ ಅಂದ್ರೆ ಯೇಸು ಕ್ರಿಸ್ತ ಮುಖಾಂತರ ತೀರ್ಪು ಮಾಡ್ಬೇಕು ಅಂತ ಫಿಕ್ಸ್ ಮಾಡಿರ್ತ ನಾವು ಓದ್ತೀರಿ. ಅದರ ಅಂದ್ರೆ ದೇವ್ರ ಪ್ಲಾನ್ ಏನು ಅಂತಂದ್ರೆ ಇವೆಲ್ಲ ಫಾಲನ್ ಮ್ಯಾನ್ಕೈಂಡ್ನ ಪರ್ಫೆಕ್ಷನ್ಗೆ ತರಂತ ಕೆಲಸ ಯಾರ್ದೋ ಕ್ರೈಸ್ಟ್ದು ಅಂತ. ಇದಕ್ಕೆ ಯೇಸು ಕ್ರಿಸ್ತ ಏನ್ ಮಾಡಿರೋದು? ಮಧ್ಯಸ್ಥರಾಗಿ ಮಾಡಿರೋದು. ಅಂದ್ರೆ ಅದಕ್ಕೆ ನೋಡ್ಬೇಕ್ರೆ ಮಧ್ಯಸ್ಥನ ಕೆಲಸ ಏನೋ ನೀವು ಇದಕ್ಕಿಂತ ಮುಂಚೆ ನೋಡಿದಲ್ಲ, ನಾವೇನ್ ನೋಡಿದ್ದು ಮಧ್ಯಸ್ಥನ ಏನಪ್ಪ ಕೆಲಸ ಅಂದ್ರೆ ಇಬ್ರು ಪಾರ್ಟಿಗಳು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಫುಲ್ಫಿಲ್ ಮಾಡ್ಬೇಕು. ಅದರ ದೇವ್ರೆ ಅಂತ ಹೇಳಿದರೆ ನೋಡಪ್ಪ ನೀವು ನಮ್ಗೆ ವಾಕ್ಯಕ್ಕೆ ವಿಧರಾಗಿದ್ರೆ ನಿಮ್ಗೆ ಎಲ್ಲಾ ಆಶೀರ್ವಾದ ಕೊಡ್ತೀನಿ ಅಂತಂದ್ರು. ಹಂಗ್ರೆ ದೇವ್ರ ಎಲ್ಲಾ ಕೊಡಕ್ಕೇನಾಗಿದ್ರೆ ರೆಡಿ ಆಗಿದ್ರೆ ಮನುಷ್ಯನ ಮಾಡ್ಬೇಕು. ಇವಾಗ ದೇವ್ರ ವಾಕ್ಯಕ್ಕೆ ಏನಾಗಬೇಕು? ವಿಧಿರಾಗಿ ನಡೀಬೇಕು. ಇವಾಗ ಈ ಮಧ್ಯಸ್ಥರ ಏನ್ ಕೆಲಸ ಅಂದ್ರೆ ದೇವ್ರು ಮಾಡ್ತಾರೋ ಇಲ್ಲ ಅಂತ ನೋಡಂತದ್ದು, ಆಮೇಲೆ ಮನುಷ್ಯರು ಎಂತಾರೆ ಸರಿಯಾಗಿ ನಡೀತಿರಲಿಲ್ಲ ಅಂತ ನೋಡಂತದ್ದು. ಇವಾಗ ದೇವ್ರ ಕಡೆ ನೋಡ್ಬೇಕಂದ್ರೆ ದೇವ್ರ ಫೇತ್ಫುಲ್ ಬಿಡಿ, ಏನ್ ಡೌಟೇ ಇಲ್ಲ. ನಡೆದ್ರೆ ಡೆಫಿನೆಟ್ ಆಗಿ ಕೊಟ್ಟೆ ಕೊಡ್ತಾರೆ, ಇಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಅವರ ಹಂಗಾರೆ ಯೇಸು ಕ್ರಿಸ್ತನ್ ಮುಖ್ಯವಾದ ಕಾನ್ಸಂಟ್ರೇಷನ್ ಕ್ರಿಸ್ತನ್ ರಾಜ್ಯದಲ್ಲಿ, ಆತನ ರಾಜ್ಯದಲ್ಲಿ ಯಾರ ಮೇಲೆ ಇರ್ತಂತೆ? ಪಾಪದಲ್ಲಿ ಬೇರೆ ಮನುಷ್ಯರುಗಳು ಎಷ್ಟು ಮಟ್ಟಿಗೆ ಏನಂದ್ರೆ ದೇವ್ರ ವಾಕ್ಯಕ್ಕೇನಾಗಿರ್ತಾರೆ ಅಧೀನರಾಗಿರ್ತಾರೆ ಅಂತಬಿಟ್ಟು. ಓಕೆನಾ? ಸೊ ಅದಕ್ಕೆ ನೋಡ್ಬೇಕಾದ್ರೆ ಮಧ್ಯಸ್ಥನ ಕ್ರಿಯೆ. ನೆಕ್ಸ್ಟ್ ಒಂದ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದ್ತೀರಾ? ಓದಿ ಸರ್. ಕ್ರಿಸ್ತನು ಈಗಾಗಲೇ ತನ್ನನ್ನು ಅರ್ಪಿಸಿಕೊಂಡಿದ್ದರಲ್ಲಿ ಬೆಲೆ ತೆತ್ತಾಗಿದೆ. ಇದರ ಮೌಲ್ಯವಾದ ಭಾಗವನ್ನು ಆತನು ಈಗಾಗಲೇ ನಂಬಿಗಸ್ತ ಮನೆವಾರ್ತೆಯವರಿಗೆ ಅನ್ವಯಿಸಿದ್ದಾನೆ ಮತ್ತು ಈ ಸುವಾರ್ತಯುಗದ ಅಂತ್ಯದಲ್ಲಿ ಆತನು ನಿಶ್ಚಯವಾಗಿ ಪಾಪಬಲಿಯ ಪೂರ್ಣ ಮೌಲ್ಯವನ್ನು ಎಲ್ಲಾ ಜನರ ಪರವಾಗಿ ಮನುಕುಲದ ಇಡೀ ಪ್ರಪಂಚದವರ ಪರವಾಗಿ ಅನ್ವಯಿಸುತ್ತಾನೆ. ದೇವರು ದೋಷ ಪರಿಹಾರದ ದಿನದ ಮೂಲಕ ಅದು ಅಂಗೀಕರಿಸುವ ನಮೂನೆಯನ್ನು ತೋರಿಸಿಕೊಟ್ಟಿದ್ದಾನೆ. ಈ ಅಂಗೀಕಾರದ ಫಲವಾಗಿ ಕ್ರಿಸ್ತನು ಮತ್ತು ಆತನ ಸಭೆಯು ಈ ಲೋಕದ ರಾಜ್ಯಭಾರವನ್ನು ವಹಿಸಿಕೊಳ್ಳುವುದು. ಇದನ್ನು ಸೈನ್ಯಾಡಳಿತ ಅಥವಾ ನಿರಂಕುಶ ಪ್ರಭುತ್ವ ಎಂದು ಕರೆಯಬಹುದು. ಇದು ಪ್ರಕರಣದ ತುರ್ತು ಸ್ಥಿತಿಯ ಸಲುವಾಗಿ ಸಾಮಾನ್ಯ ಕಾನೂನುಗಳನ್ನು ನಿರ್ದಿಷ್ಟ ಮಾನದಂಡವನ್ನು ಒದಗಿಸುತ್ತದೆ ಮತ್ತು ಕಾನೂನನ್ನು ತನಗೆ ಸೂಕ್ತವಾದ ರೀತಿಯಲ್ಲಿ ಜಾರಿಗೊಳಿಸುತ್ತದೆ. ಇದು ಪರಿಪೂರ್ಣರಾದವರಿಗೆ ಮತ್ತು ಸರಿಯಾದ ಸ್ಥಿತಿಯಲ್ಲಿದ್ದವರಿಗೆ ಅಲ್ಲ, ಯಹೋವನ ರಾಜ್ಯದ ಕಾನೂನುಗಳಿಗೆ ತಕ್ಕಂತೆ. ಆದರೆ ಇದು ಪಾಪದ ಫಲವಾಗಿ ಈ ಲೋಕದಲ್ಲಿ ಉತ್ಪತ್ತಿಯಾಗುವ ದಂಗೆಯ ಅಥವಾ ಹರಾಜಕತೆಯ ಪರಿಸ್ಥಿತಿಗೆ ಸೂಕ್ತವೆನಿಸುತ್ತದೆ. ಈ ತುರ್ತು ಪರಿಸ್ಥಿತಿಯ ಸಾಮ್ರಾಜ್ಯದಲ್ಲಿ ರಾಜನಾಗಿಯೂ ಅಲ್ಲದೆ ಸರ್ವೋಚ್ಚ ಯಾಜಕನಾಗಿಯೂ ಆಳುವನು ಎಂಬುವ ಸೈನ್ಯವನ್ನು ನಾವು ಈಗಾಗಲೇ ನೋಡಿದ್ದೇವೆ. ಏನೆಂದರೆ ಲೋಕವು ಎಣಿಕೆಗೆ ಅಲ್ಲ, ಸಾಕ್ಷಾತ್ತಾಗಿ ನಂಬಿಕೆ ಆಧಾರಗೊಂಡಿರುವ ಕ್ರಿಯೆಗಳ ಮಾನದಂಡದ ಮೇಲೆ ಆಧಾರ ಅಂತಿಮ ಪರೀಕ್ಷೆಯಾಗುವುದು. ಈ ನಿಜವಾದ ನೀತಿ ನಿರ್ಣಯವು ಧರ್ಮಯುಗದ ರಾಜ್ಯಭಾರದ ಆರಂಭದಲ್ಲಿ ಜಾರಿಗೆ ಬಾರದೆ ಅಧಿಕಾರದ ಫಲವಾಗಿ ಅದರ ಅಂತ್ಯದಲ್ಲಿ ಜಾರಿಗೆ ಬರುತ್ತದೆ. ಪ್ರಸ್ತುತ ಬ್ರದರ್ ಕಂಟಿನ್ಯೂ ಮಾಡ್ಲಾಬೇಕಾರೆ ಏನಪ್ಪ ಹೇಳ್ತಾರೆ ಅಂದ್ರೆ ಕ್ರೈಸ್ಟ್ ತನ್ನ ಸ್ಯಾಕ್ರಿಫೈಸ್ ಕೊಟ್ಟು ಏನಪ್ಪ ಮಾಡಿದಾರೆ ಈ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದಾರೆ ಅಂತ ಹೇಳ್ತಾರೆ. ಇದಕ್ಕೆ ನಮ್ಗೆ ಎಕ್ಸಾಂಪಲ್ ಕೊಡ್ತಾರೆ ಏನಂತಾರೆ, ಅಟೋನ್ಮೆಂಟ್ ಡೇನಲ್ಲಿ, ಅಟೋನ್ಮೆಂಟ್ ಡೇ ಅಂದ್ರೆ ಪಾಪ ನಿವಾರಣ ದಿನದಲ್ಲಿ ನಮ್ಗೆ ಏನ್ ಮಾಡಿದಾರೆ ಇದು ಚಿತ್ರೀಕರಣ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅಟೋನ್ಮೆಂಟ್ ಡೇ, ನೀವೆಲ್ಲ ಬೇಸಿಕ್ ಕ್ಲಾಸ್ ಅಲ್ಲಿ ಈ ಸಬ್ಜೆಕ್ಟ್ನ ನೀವು ಕೇಳಿರ್ತೀರಾ. ಅದರ ಏನಪ್ಪ ಅಂತಂದ್ರೆ ಪಾಪ ನಿವಾರಣದ ದಿನದಲ್ಲಿ ಅಲ್ಲಿ ಏನ್ ಮಾಡೋದು, ದೋಷ ಪರಿಹಾರ ದಿನ, ಸಾರಿ ಅದರ ದೋಷ ಪರಿಹಾರ ದಿನ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಆ ದೋಷ ಪರಿಹಾರ ದಿನದಲ್ಲಿ ಏನ್ ಮಾಡೋದು ಅಂತಂದ್ರೆ ಇಸ್ರೇಲ್ ಜನಗಳದ್ದು ಸಂಪೂರ್ಣವಂತ ಒಂದು ವರ್ಷಕ್ಕೆ ಅಡ್ವಾನ್ಸ್ ಆಗಿ ಮಾಡೋಂಥ ಪಾಪಗಳಿಗೆ ಫಸ್ಟ್ ಏನ್ ಮಾಡೋರು ಅವರು, ಅವರೆಲ್ಲ ಒಂದು ಏನ್ ಮಾಡೋರು ಅಂತಂದ್ರೆ ಆ ಯಜ್ಞಗಳನ್ನ ಕೊಟ್ಬಿಟ್ಟು ಅವ್ರ ಪಾಪಗಳನ್ನ ಕಂಪ್ಲೀಟ್ ಆಗಿ ಮಾಡೋರಂತೆ, ಅಲ್ಲಿ ಫಸ್ಟೇ ಅಡ್ವಾನ್ಸ್ ಆಗಿ ಕವರ್ ಮಾಡೋರಂತೆ. ಅದರ ಅವಾಗ ಮಾಡ್ಬೇಕಾದ್ರೆ ಏನ್ ಮಾಡೋರು ಅಂದ್ರೆ ಇವರು ಪಾಪಗಳನ್ನ ಯಾದ್ಮೇಲೆ ಒರೆಸೋರು ಅಂತಂದ್ರೆ ಅಲ್ಲಿ ಪ್ರಾಣಿಗಳ ಮೇಲೆ ಮಾಡ್ತಾರೆ ಒರೆಸೋರು ಅಂತೆ. ಏನ್ ಮಾಡೋರು ಅಂದ್ರೆ ಆ ಪ್ರಾಣಿಗಳ ರಕ್ತ ತಗೊಂಡು ಅದರಲ್ಲಿ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ ಇಸೋಪಿನ ಒಂದು ಬಳ ತಗೊಂಡು ಅದನ್ನ ಏನ್ ಮಾಡ್ತಾ ಇದ್ರು ಅಂದ್ರೆ ನ್ಯಾಯ ಪ್ರಮಾಣದ ಒಂದು ಅಲ್ಗೆಗಳ ಮೇಲೆ, ಆಮೇಲೆ ಇಡೀ ಇಸ್ರೇಲ್ ಜನಗಳ ಮೇಲೆ ಮಾಡೋದಂತದನ್ನ ಅದನ್ನ ಹಾಕೋರಂತೆ. ಅದರ ಅದು ಏನಪ್ಪ ಸೂಚನೆ ಮಾಡೋದು ಅಂತಂದ್ರೆ ಏನ್ರಿ ಈ ಒಂದು ನ್ಯಾಯ ಪ್ರಮಾಣನ ಒಂದು ಸ್ಥಾಪನೆ ಮಾಡ್ದಂಗೆ. ಅದರ ಏನ್ರಿ ಆ ಅಟೋನ್ಮೆಂಟ್ ಡೇ ನ ಅಲ್ಲಿ ಕಾರ್ಯ ನಿವಾರಣಕ್ಕೆ ಏನ್ ಮಾಡಂಗೆ ಅಲ್ಲೇ ತಂದಂಗೆ ಆ ರಕ್ತನ ಚುಮ್ಮಿಸ್ತಾವಾಗ ಇವ್ರ ಎಲ್ಲಾ ಪಾಪಗಳನ್ನ ಮಾಡಂತೆ ಅಲ್ಲಿ ಅಲ್ಲಿ ಶಂಸ ರೀತಿಯಲ್ಲಿ ಅಂತ ಅಂದ್ಬಿಟ್ಟದ್ರ. ಅದಕ್ಕೆ ಅಲ್ಲಿ ನ್ಯಾಯ ಪ್ರಮಾಣದ ಮೇಲೆ ಅಲ್ಲಿಗೆ ಮೇಲೆ ಕೂಡ ಅಂತಿದ್ನ ಇದನ್ನ ಚುಮ್ಸೋರಂತದ್ರ. ಅವಾಗ ಇಸ್ರೇಲ್ ಜನಗಳು ಏನ್ ಹೇಳ್ಬೇಕಾಯ್ತು ಅಂತಂದ್ರೆ ಆ ದೇವ್ರು ಹೇಳಂತ ಮಾತನ್ನೆಲ್ಲ ನಾವೇನ್ ಮಾಡ್ತೀರಿ, ನಾವು ವಿದ್ಯರಾಗ್ತೀರಿ, ನಾವೇನ್ ಮಾಡ್ತೀರಿ, ನಾವು ಕೇಳ್ತೀರಿ ಅಂತಂದ್ಬಿಟ್ಟು. ಇದೇ ತರ ಕ್ರಿಸ್ತನ ಒಂದು ರಾಜ್ಯದಲ್ಲಿ ಕೂಡ ನೋಡ್ಬೇಕಾರೆ ಏನ್ರಿ ದ ಡೇ ಆಫ್ ಅಟೋನ್ಮೆಂಟ್ ಅಲ್ಲಿ ಯಾವ ತರ ಆಗ್ತಾ ಇತ್ತು, ಅದೇ ತರ ಕ್ರಿಸ್ತನ್ ಏನ್ ಮಾಡ್ತಾ ಅಂದ್ರೆ
ಏನ್ರಿ ಇಡೀ ಲೋಕ ಜನಗಳನ್ನ ದೇವರ ಒಂದು ನ್ಯಾಯ ಪ್ರಮಾಣ ಕೇಳಕ್ಕೆ ಏನ್ ಮಾಡ್ತಾರ ಅವರು ಅವರು ತರ್ತಾರೆ ಹೆಂಗ್ ತರ್ತಾರೆ ಅಂತಂದ್ರೆ ತನ್ನ ಒಂದು ಬಲಿನ ಅದನ್ನ ಯಾರ ಮೇಲೆ ಇಂಪ್ಲಿಮೆಂಟ್ ಮಾಡ್ತಾರೆ ಅಂದ್ರೆ ಯೇಸು ಕ್ರಿಸ್ತನ ಒಂದು ಬಲಿಯ ಮುಖಾಂತರ ಎಲ್ಲರಿಗೂ ಫರ್ಗಿನ ಸಿನ್ ಸಿಕ್ಕಿದೆ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಅವ್ರು ಇಡೀ ಲೋಕ ಜನಗಳ ಮೇಲೆ ಮಾಡ್ತಾರೆ ಅವ್ರನ್ನ ಹಾಕ್ತಾರೆ ಅಲ್ವಾ. ಅವಾಗ ಏನಾಗ್ತಾರೆ ಅಂತಂದ್ರೆ ಅವಾಗ ಇಡೀ ಲೋಕ ಜನಗಳು ಕಡ್ಡಾಯವಾಗಿ ಏನ್ ಹೇಳ್ಬೇಕು ಏನ್ ಮಾಡ್ಲೇಬೇಕು ಅಂತಂದ್ರೆ ಆತನ ಮುಖಾಂತರ ನಮ್ಗೆ ಜೀವಿತ ಬಂದಿರೋದ್ರಿಂದ ವಾಕ್ಯಗಳನ್ನ ಏನ್ ಮಾಡ್ತೀವಿ ನಾವು ಕೈಗೊಂಡು ನಡೀತೀರಿ ಅಂತ ಮಾಡಕ್ ಅವಾಗ ಕಡ್ಡಾಯವಾಗಿ ಹೇಳ್ಬೇಕಾಗ್ತದೆ. ಅದಕ್ಕೆ ನೋಡ್ಬೇಕಾದ್ರೆ ಒಬ್ಬ ಮನುಷ್ಯ ಪರ್ಫೆಕ್ಷನ್ ಬರೋದು ಕ್ರಿಸ್ತನ್ ರಾಜ್ಯದಲ್ಲಿ ಒಬ್ಬ ಮನುಷ್ಯ ಅವಾಗ ಅಂತಂದ್ರೆ ನಾಟ್ ಅಟ್ ದ ಬಿಗಿನಿಂಗ್ ಆಫ್ ತೌಸಂಡ್ ಇಯರ್ಸ್ ಅಟ್ ದ ಎಂಡ್ ಆಫ್ ತೌಸಂಡ್ ಇಯರ್ಸ್ ಕ್ರಿಸ್ತನ್ ರಾಜ್ಯದ ಅಂತ್ಯದಲ್ಲಿ ಏನಾಗೋದು ಪರಿಪೂರ್ಣ ಅಂತ್ಯಕ್ಕೆ ಬರೋದು ಹೊರತು ಸ್ಟಾರ್ಟಿಂಗ್ ಅಲ್ಲೇ ಬರೋದಿಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ದೇವರ ರಾಜ್ಯ ಈ ಭೂಲೋಕದ ಸ್ಥಾಪನೆ ಆಗ್ಬೇಕಾದ್ರೆ ಫಸ್ಟ್ ಹೆಂಗಿರ್ತಾರೆ ಅಂತಂದ್ರೆ ಎಲ್ಲಾ ರೀತಿಯ ಒಂದು ಕನ್ಫ್ಯೂಷನ್ಸ್ ಎಲ್ಲ ಇರ್ತಾರೆ. ಅದು ನಿಧಾನ ಹೋಗ್ತಾ ಹೋಗ್ತಾನೆ ಏನಾಗೋದು ಅಲ್ಲಿ ಬದಲಾವಣೆಗಳಾಗುತ್ತೆ ಏನಂತಾರೆ ಚೇಂಜಸ್ಗಳು ಆಗೋದು. ಅದು ಒಂದೇ ದಿನಕ್ಕೆ ಆಗಂತ ಒಂದು ಕೆಲಸಗಳು ಅಲ್ಲ. ಸರಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದನ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರೋ ಓದ್ತೀರಾ? ಪ್ರಸ್ತುತ ಕಾಲದ ನಂಬಿಕೆಯ ಮೂಲಕ ನೀತಿ ನಿರ್ಣಯವೆಂಬುದು ಅಬ್ರಾಹ್ಮನ ಒಡಂಬಡಿಕೆಯಲ್ಲಿ ವಾಗ್ದಾನದ ಸಂತತಿಯವರಿಗಾಗಿ ಅವರು ಕ್ರಿಸ್ತನೊಡನೆ ಜೊತೆ ತ್ಯಾಗಿಗಳು ಮತ್ತು ಈ ಕಾರಣ ಜೊತೆ ವಾರಸುದಾರರು ಆಗಿ ಭಾಗವಹಿಸುವಂತೆ ದೇವರು ತನ್ನ ವಿಶೇಷ ಸೇವೆಗೆ ಕರೆದವರಿಗಾಗಿ ರೂಪಿಸಲಾಗಿದೆ. ಇವರೊಂದಿಗೂ ಸಹ ದೇವರು ನೇರವಾದ ಸಂಪರ್ಕವನ್ನು ಇಟ್ಟುಕೊಂಡಿಲ್ಲ. ಇಲ್ಲಿ ಹೇಳುವುದೇನೆಂದರೆ ಕ್ರಿಸ್ತನ ಯಜ್ಞದ ಫಲದ ಆಧಾರದ ಮೇಲೆ ನಂಬಿಕೆಯಿಂದ ನೀತಿವಂತರಾಗಿದ್ದರೂ ಇವರು ಅನರ್ಹರು ಎಂಬುದಾಗಿ ಎಣಿಸಲ್ಪಟ್ಟು ಅವರಿಗೆ ತಿಳಿಯಪಡಿಸುವುದೇನೆಂದರೆ ದೇವರ ಪ್ರೀತಿ ಪಾತ್ರನಾದ ಕ್ರಿಸ್ತನಲ್ಲಿ ಅಂಗೀಕೃತರಾಗಿರುವರು ಎಂಬುದಾಗಿಯೂ ಅದರ ನೂತನ ಒಡಂಬಡಿಕೆಯ ಯಜ್ಞಗಳು ಕ್ರಿಸ್ತನ ಅನುಮೋದನೆ ಇಲ್ಲದ ಪಕ್ಷದಲ್ಲಿ ಇವುಗಳಿಗೆ ಬೆಲೆ ಇರುವುದಿಲ್ಲ. ಈ ಸುವಾರ್ಥ ಯುಗದ ಏಕೈಕ ಉದ್ದೇಶವು ಮಾನವ ಕುಲದಿಂದ ಒಂದು ಸಣ್ಣ ಹಿಂಡನ್ನು ನೂತನ ಸೃಷ್ಟಿಯನ್ನಾಗಿ ರಚಿಸಲು ಕರೆಯಲ್ಪಟ್ಟಿರುವುದು ಎಷ್ಟೋ ಸ್ಪಷ್ಟವಾಗಿದೆ. ಇದು ವಿಶ್ವಾಸಿಗಳನ್ನು ನಂಬಿಕೆಯ ಮೂಲಕ ಜೀವಕ್ಕಾಗಿ ಆಹ್ವಾನಿಸುವ ಏರ್ಪಾಟಾಗಿದೆ. ಅವರಿಗೆ ದೇವರೊಂದಿಗೆ ನೆಲೆಯೊಂದನ್ನು ಒದಗಿಸಿಕೊಟ್ಟು ಅವರು ನೂತನ ಸೃಷ್ಟಿಗೆ ಅವಶ್ಯವಾದ ಒಡಂಬಡಿಕೆಯ ಅಂಗಿಗೆ ಒಳಗಾಗುವಂತೆ ಮಾಡುವುದು. ಈಗಾಗಲೇ ಗಮನಿಸಿರುವಂತೆ ನೂತನ ಸೃಷ್ಟಿಗೆ ಅವರನ್ನು ಸ್ವೀಕರಿಸುವ ಕರಾರು ಅವರ ಸ್ವಾರ್ಥ ತ್ಯಾಗವಾಗಿದೆ. ದೇವರು ನ್ಯೂನತೆಯುಳ್ಳ ಊನವಾದ ಯಾವುದನ್ನೂ ಬಲಿಯನ್ನಾಗಿ ಸ್ವೀಕರಿಸಲು ಇಷ್ಟಪಡುವುದಿಲ್ಲ. ಆದ್ದರಿಂದ ಕೊರತೆ ಮತ್ತು ನಿಂದಿಗೆ ಗುರಿಯಾಗಿರುವ ಜನಾಂಗದವರಾದ ನಾವು ಎಲ್ಲಾ ಪಾಪದಿಂದ ನೀತಿ ನಿರ್ಣಯ ಹೊಂದಿದ್ದೇವೆಂದು ನಿರ್ಣಯ ಹೊಂದುವವರೆಗೆ ಅಂಗೀಕಾರ ಹೊಂದಲಾರೆವು. ಈ ರೀತಿ ಅಪಸ್ತಲನು ಹೇಳುವಂತೆ ನಾವು ನಮ್ಮ ನಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವನ್ನಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕದ ಆರಾಧನೆಯು. ರೋಮ 12:1. ಇವಾಗ ಅಲ್ಲೇ ಒಂದು ರೀಸನ್ ಕೊಡ್ತಾರೆ ಏನಂದ್ರೆ ನಮ್ಮನ್ನ ಏನಕ್ಕೆ ಅಂದ್ರೆ ದೇವ್ರು ಇವಾಗ ನೀತಿವಂತರಾಗಿ ಮಾಡಿದ್ದಾರೆ ಅಂತ ನೋಡ್ಬೇಕಾದ್ರೆ ಏನಕ್ಕೆ ಅಂದ್ರೆ ನಾವು ಕ್ರಿಶ್ಚಿಯನ್ ಜೊತೆಗೆ ಏನಾಗಬೇಕು ಸಹಬಾಧಿಗಳಾಗಬೇಕು ಅಂತಂದ್ಬಿಟ್ಟು. ಇವಾಗ ಕ್ರಿಶ್ಚಿಯನ್ ಜೊತೆಗೆ ಸಹಬಾಧಿಗಳಾಗಬೇಕು ಅಂದ್ರೆ ನಮ್ಗೆ ಸತ್ಯವಾದಲ್ಲಿ ಕೊಟ್ಟಿದ್ದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಂದ್ರೆ ನೀವು ಅದ್ರ ಜೊತೆಗೆ ಏನಾಗಿದ್ರೆ ಹಿಂಸೆ ಪಡೋರಾಗಿದ್ರೆ ಅದ್ರ ಜೊತೆಗೆ ಮಾಡೋದು ನೀವು ಆಳ್ವಿಕೆ ಮಾಡ್ಬೋದು ಅಂತ. ಸಹಬಾಧಿಗಳಾಗಬೇಕು ಅಂದ್ರೆ ಕ್ರಿಶ್ಚಿಯನ್ ಜೊತೆಗೆ ಏನಾಗುತ್ತೆ ನಾವು ಹಿಂಸೆಗಳನ್ನ ಅನುಭವಿಸೋರಾಗಿರ್ಬೇಕು. ಹಂಗೆ ನಾವು ಕ್ರಿಸ್ತನ ಒಂದು ಬಾಧೆಗಳಲ್ಲಿ ಹೆಂಗೆ ಪಾಲ್ಗೊಳ್ಳೋಕೆ ಸಾಧ್ಯ? ಅವರ ನಾವೆಲ್ಲ ಪಾಪಿಗಳಲ್ವಾ, ನಾವೆಲ್ಲ ಅಪರಿಶುದ್ಧವಲ್ಲ, ಪಾಪಿಗಳಲ್ವಾ, ನಮ್ಮಲ್ಲಿ ಯಾವುದೇ ರೀತಿ ಒಳ್ಳೇದೇನು ಇಲ್ವಲ್ಲ. ಮತ್ತು ಹಂಗೆ ನಾವು ಹೆಂಗೆ ಭಾಗಿಯಾಗೋದು ಅಂತಂದರೆ ಅದನ್ನೇ ದೇವರು ಏನು ಮಾಡಿದ್ರು ನಮ್ಮನ್ನ ಕ್ರಿಸ್ತ ಯೇಸುವಿನ ಮುಖಾಂತರ ನಮ್ಮನ್ನ ಪರಿಶುದ್ಧವಾಗಿ ಮಾಡಿದ್ದಾರೆ. ಏನಕ್ಕೆ ಅಂದರೆ ಟೆಂಪ್ರರಿ ಬೇಸಿಸ್ ಮೇಲೆ ನಮ್ಮನ್ನ ಪರಿಶುದ್ಧವಾಗಿ ಕನ್ಸಿಡರ್ ಮಾಡಿದ್ರು. ಏನಕ್ಕೆ ಅಂದರೆ ನಾವು ಆತನ ಒಂದು ಬಾಧೆಗಳಲ್ಲಿ ನಾವೇನು ಮಾಡಲಿ, ಪಾರ್ಟಿಸಿಪೇಟ್ ಮಾಡಲಿ ಅಂತ. ಪಾರ್ಟಿಸಿಪೇಟ್ ಮಾಡೋ ಮುಖಾಂತರ ನಮ್ಗೇನು ಸಿಗ್ತದೆ ಅಂದರೆ ಕ್ರಿಸ್ತ ಒಂದು ಮುಖಾಂತರ ಅವ್ರಿಗೆ ಯಾವ ಥರ ದೇವ್ರ ದೈವಿಕ ಸ್ವಭಾವನ ಕೊಟ್ರು ಆಯ್ತಾ, ನಮ್ಗೇನ್ ಮಾಡ್ಲಿ ಒಂದು ದೈವಿಕ ಸ್ವಭಾವ ಏನ್ ಮಾಡ್ಲಿ, ದೇವ್ ನಮ್ಗೆ ದಯ ಪಾಲಿಸ್ಲಿ ಅಂತಂದ್ಬಿಟ್ಟು ಅಲ್ವರ. ಹೆಂಗೆ ನಾವು ಅಟೋನ್ಮೆಂಟ್ ಡೇಲಿ ಏನ್ ನೋಡ್ತೀರಿ, ಫಸ್ಟ್ ಒಂದು ಬುಲಕ್ನ ಏನ್ ಮಾಡಿದ್ರು ಅಲ್ಲಿ ಸ್ಯಾಕ್ರಿಫೈಸ್ ಕೊಟ್ಟರು. ಬುಲಕ್ನ ಸ್ಯಾಕ್ರಿಫೈಸ್ ಕೊಟ್ಟಿದ್ಮೇಲೆ ಎರಡು ರ್ಯಾಮ್ ಏನ್ ಮಾಡ್ತಾರೆ ತತ್ತಾರೆ ಅಲ್ವರ, ಆ ರ್ಯಾಮ್ಗಳಿಗೆ ಸ್ಯಾಕ್ರಿಫೈಸ್ ಕೊಡ್ತಾರೆ ಅದರ. ಸೊ ಬುಲಕ್ ದೊಡ್ಡದ ಅಥವಾ ಆ ಒಂದು ರ್ಯಾಮ್ ದೊಡ್ಡದ ಅಂತ ನೋಡ್ಬೇಕಾದ್ರೆ ಬುಲಕ್ ಏನಾಗಿದೆ ದೊಡ್ಡದು ರ್ಯಾಮ್ ಹೇಳ್ತಾರೆ ಓರಿ ಅಲ್ವರ, ಓತ ಓತ ಮತ್ತೆ ಓರಿ ಅಲ್ಲ, ಒಂದು ಓತ ಎರಡು ಓರಿ, ಒಂದು ಓರಿ ಅದರ. ಆಮೇಲೆ ಓತ ಅಂದ್ರೆ ರ್ಯಾಮ್ ಅಂದ್ರೆ ಏನು, ಅಂದ್ರೆ ಓತ ಎರಡು ಓತ ಒಂದು ಓರಿ ಅಲ್ವರ. ಸೊ ಒಂದು ಓರಿ ಬಲಿ ಕೊಟ್ಟಿದ ನಂತರ
ಎರಡು ಓತಗಳು ಏನ್ಬಿಡಂತ ಅಲ್ಲಿ 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 ಬಲಿ ಕೊಡೋರು ಅಲ್ರ. ಸೊ ಹಂಗಾದ್ರೆ ಅಲ್ಲಿ ಏನಪ್ಪ ಮಾಡೋರು ಅಂತಂದ್ರೆ ಈ ಒಂದು ಓತಕ್ಕೆ ಓರಿಗೆ ಓರಿಯಲ್ಲ ಓರಿ ಬ್ಲಕ್ಗೆ ಏನಪ್ಪ ಮಾಡಿದ್ರು ಅಂತಂದ್ರೆ ಒಂದ್ಸರಿ ಸರಿ ಈ ಓರಿಗೆ ಏನೆಲ್ಲ ಮಾಡಿದ್ರು ಅದೇ ಒಂದು ಗತಿನ ಯಾರಿಗೆ ಮಾಡಿದ್ದು ಓತಕ್ಕೆ ಏನ್ ಮಾಡಿದ್ದು ಅಲ್ಲಿ ಮಾಡಿದ್ದು ಅದ್ರ. ಸೊ ಆದ್ರೆ ಈ ಓತನ ಕೊಡಂತ ಅವಶ್ಯಕತೆ ಏನಿತ್ತು? ಓರಿ ದೊಡ್ಡದಾಗಿದೆಯಲ್ಲ ಅದೇ ಸಾಕಲ್ಲ ಅಂತ ನೋಡ್ಬೇಕ್ರೆ ಹೌದ್ ಅದ್ ಸಾಕು ಅದ್ ಬೇಕಾಗಿಲ್ಲ. ಆದ್ರೆ ದೇವ್ರು ಅದನ್ನು ಕೂಡ ಏನ್ ಮಾಡಿದ್ರು ಚಿಕ್ಕದಾಗಿದ್ರು ಕೂಡ ನೀವು ಸೇರಿಸಿ ಅಂತಂದ್ರು. ಏನಕ್ಕಾಗಿ ಅಂತಂದ್ರೆ ಅದನ್ನೇ ಈ ಟೈಪ್ ಆ್ಯಂಡ್ ಟೇಪ್ ಅಲ್ಲಿ ನೋಡ್ಬೇಕ್ರೆ ಈ ಒಂದು ಹೋರಿಯ ಒಂದು ಸ್ಯಾಕ್ರಿಫೈಸ್ ಅಂತಂದ್ರೆ ಯೇಸು ಕ್ರಿಸ್ತನ ಅಮೂಲ್ಯವಂತ ಒಂದು ಬಲಿ ಅದೇ ಸಾಕು. ಅದಕ್ಕಿಂತ ಮೇಲೆ ಇನ್ನೇನೂ ಅವಶ್ಯಕತೆ ಇಲ್ಲ. ಆದ್ರೆ ದೇವ್ರು ಏನಪ್ಪ ಅವ್ನು ಪ್ಲಾನ್ ಮಾಡಿದರೆ ಅದರ ದೈವಿಕ ಸ್ವಭಾವದಲ್ಲಿ ನನ್ನ ಮಗನು ಮಾತ್ರ ಅಲ್ವಾ ಅವ್ರ ಜೊತೆಗೆ 144,000 ಜನ ಮಕ್ಳು ಇರಬೇಕು ಅಂತ ದೇವ್ರು ಏನ್ ಮಾಡಿದ್ರು ಆಯ್ಕೆ ಮಾಡಿದರೆ. ಇವನ್ನೆಲ್ಲ ಸೇರಿಸ್ಕೊಬೇಕಾದ್ರೆ ಏನ್ ಪ್ಲಾನು? ಸೇಮ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಏನ್ ಟರ್ಮ್ಸ್ ಅಂಡ್ ಕಂಡೀಷನ್ಸು? ಕ್ರಿಸ್ತನ ಮುಖಾಂತರ ಹಿಂಸೆ ಅನುಭವಿಸಲಾಗಿರ್ಬೇಕು, ದೇವ್ರಿಗೆ ಮನದವ್ರಿಗೂ ವಿಧೇಯರಾಗಿರ್ಬೇಕು. ಹಂಗಾರೆ ಏನಾಗಬೇಕು? ಇವರೆಲ್ಲ ಅವ್ರ ಹಿಂಸೆಗಳಲ್ಲೇ ಪಾಲಾಗಬೇಕು. ಅದಂಗೆ ಆಗ್ಲಿ ಸಾಧ್ಯ? ಪಾಪಿಗಳಲ್ವಾ ದೇವ್ರೆ, ಪಾಪಿಗಳಿಂದ ನಿನ್ ಸಂಬಂಧನೇ ಇಟ್ಕೊಂಡದಲ್ಲ, ಮತ್ತೆ ಅವ್ರನ್ನ ಹಿಂಗೆ ಸೇರಿಸಿ ಅಂತ ಹೇಳ್ಬೇಕು. ಅದಕ್ಕೆ ದೇವ್ರ ಎಂತಂದ್ರು, ಆಯ್ತು ನಾನ ಇವ್ರನ್ನ ನೀತಿವಂತರನ್ನ ಕನ್ಸಿಡರ್ ಮಾಡ್ತೀನಿ, ಆ ಒಂದು ಚಿಕ್ಕದಾಗಿರೋಂಥ ಓತಗಳನ್ನ ಕೂಡ ಏನ್ ಮಾಡ್ತೀನಿ ನಾನು ಬಲಿಯಾಗಿ ಅಂಗೀಕಾರ ಮಾಡ್ತೀನಿ. ಆದ್ರೆ ಅದನ್ನ ಅಂಗೀಕಾರ ಮಾಡ್ಬೇಕಾದ್ರೆ ಅದ್ರಲ್ಲಿ ಯಾವುದೇ ರೀತಿ ಲೋಪದೋಷಗಳು ಇರಬಾರ್ದು. ನೀವು ಕರ್ಕೊಂಬನಿ ತಗೊಂಬನಿ ಅಂತ ಏನ್ ಮಾಡ್ತಾರೆ, ಓರಿಗೆ ಏನೆಲ್ಲ ಆಯ್ತೋ ಅದನ್ನೆಲ್ಲ ಯಾವ್ದಕ್ಕೆ ಮಾಡ್ತಾರೆ ಇವಾಗ? ಸೇಮ್ ಓತಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಮಾಡ್ತಾರೆ. ಇದೇ ತರ ಕ್ರಿಸ್ತನ್ಗೆ ಆಗಿರೋದೆಲ್ಲನೂ ನಮ್ಮ ಜೀವಿತಕ್ಕೆ ಏನಾಗ್ಬೇಕು ಇವಾಗ ನಮಗೂ ಕೂಡ ಸಂಭವಿಸ್ಬೇಕು. ನಮಗೆ ಸಂಭವಿಸ್ಬೇಕಾದ್ರೆ ದೇವ್ರು ನಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಸೇಮ್ ರಿವಾರ್ಡ್. ಅದಕ್ಕೆ ನೋಡಿ ಎಂತ ಪಾಪ ನಿರ್ವಹಣೆಯ ಒಂದು ದಿನ ಅಂತ ಹೇಳ್ತಾರ, ಅಟೋನ್ಮೆಂಟ್ ಡೇ ಸ್ಯಾಕ್ರಿಫೈಸ್ ಅಲ್ಲಿ ಆ ರಕ್ತ ಏನಪ್ಪ ಆಯ್ತು ಅಂತಂದ್ರೆ ಏನ್ರಿ, ಆ ಒಂದು ಹೋರಿಯ ರಕ್ತ ಎಲ್ಲೋಯ್ತು, ಅದೇ ಒಂದು ಸ್ಥಳದಲ್ಲಿ ಹೋತ ರಕ್ತ ಕೂಡ ಏನಾಯ್ತು ಅಲ್ಲಿ ಅಲ್ಲಿ ಹೋಯ್ತು ಅಲ್ಲರ. ಸೊ ಆ ಒಂದು ಹೋರಿಯ ರಕ್ತ ಏನಾಯ್ತು, ಆ ಹೋರಿಯ ಬಲಿ ಮೂರ್ ತರ ಕೊಟ್ರು. ಒಂದು ಬಲಿ ಪೀಠದ ಮೇಲೆ ಕೊಟ್ರು ಮಾಂಸಗಳನ್ನ, ಕೊಬ್ಬು ಭರಿತವಾದಂತ ಮಾಂಸನ, ರಕ್ತನ ಮಹಾಪುರುಷ ಸ್ಥಳದಲ್ಲಿ ಕೃಪಾಸನ ಮೇಲೆ ಹಾಕಿದ್ರು. ಆಮೇಲೆ ಅದು ಉಗ್ರು ಕೂದಲೆಲ್ಲ ಏನ್ ಮಾಡಿದ್ರು ಪಾಳೆಯದ ಹತ್ರ ಸುಟ್ಟಾಕ್ಬಿಟ್ರು. ಯಾರು ಅದು ಯೇಸು ಕ್ರಿಸ್ತನ್ ಸ್ಯಾಕ್ರಿಫೈಸ್ ಮೂರು ಜನಗಳ ದೃಷ್ಟಿಯಲ್ಲಿ, ಲೋಕ ಜನಗಳ ದೃಷ್ಟಿಯಲ್ಲಿ ಗೊಲ್ಗೊತ್ತಾ ಬೆಟ್ಟ ಯೇಸು ಕ್ರಿಸ್ತ ಸಾಯ್ಬೇಕು ಹೆಂಗ್ ಸತ್ ಒಂಥರ ದುರ್ವಾಸನೆ, ಅಯ್ಯೋ ಏನ್ರೆ ದೇವರಿಂದ ಕೈ ಬಿಡಲ್ಪಟ್ಟವನು, ದೇಹೋದಿಂದ ಜಜ್ಜಲ್ಪಟ್ಟವನು, ಅಂಬಿಟ್ಟು ಪಾಪಿ ದ್ರೋಹಿಗಳು ಅಂತ ಅಂಬಿಟ್ಟು ಏನ್ ಮಾಡಿದ್ರು ಅವ್ರನ್ನ ನೆನೆಸಿದ್ರು. ಲೋಕ ಜನಗಳಿಗೆ ಗೊತ್ತಿರಲಿಲ್ಲ ದುರ್ವಾಸನೆ ಹಂಗೆ ಕೂದಲುಗಿಲ್ಲ ಸುಟ್ಟರೆ ಹೆಂಗಿತ್ತು, ಗಲೀಜು ವಾಸನೆ ಆ ಥರ ಇತ್ತು. ಅರೆ ಇದು ಯಹೋನ ದೃಷ್ಟಿಯಲ್ಲಿ ಹೆಂಗಿತ್ತು ಅಂದರೆ ದೇವರ ನೀತಿನ ಸರಿ ಕಟ್ಟೋದಕ್ಕೆ ಕೃಪಾಸನದ ಮೇಲೆ ಹಾಕಂತ ರಕ್ತದ ತರ. ಆದ್ರೆ ಹೊರಗಡೆ ಬರ್ಬೇಕಾದ್ರೆ ಏನ್ರೆ ಹೊರಗಡೆ ಬಂದು ನಾವೇನಪ್ಪ ನೋಡ್ತೀರಿ ಏನ್ರಿ, ಬಲಿಪೀಠ, ಬಲಿಪೀಠ ಮೇಲೆ ಮಾಡ್ತಾರೆ ಇಲ್ಲಿ ಸ್ಯಾಕ್ರಿಫೈಸ್ನ ಕೊಡ್ತಾ ಇದ್ರು ಅಂದ್ರೆ ಆ ಬಲಿಪೀಠದ ಮೇಲೆ ಸ್ಯಾಕ್ರಿಫೈಸ್ ಕೊಡ್ಬೇಕಾದ್ರೆ ಏನ್ರಿ ಅದೆಂಗಿತ್ತು ಅಂತಂದ್ರೆ ಅಲ್ಲಿ ಕೊಬ್ಬೆಲ್ಲ ಇತ್ತಂತೆ, ಅದು ಭಯಂಕರ ಕೊಬ್ಬಿರೋದ್ರಿಂದ ಅದು ತಗ ತಗ ತಗಂತ ಉರಿಯೋದಂತೆ. ಅದರ ಇದು ಶಿಷ್ಯನರ ದೃಷ್ಟಿಯಲ್ಲಿ ಯೇಸು ಕ್ರಿಸ್ತನ ಸ್ಯಾಕ್ರಿಫೈಸ್ ತುಂಬಾ ಏನ್ರಿ ಶ್ರೇಷ್ಠವಂತ ಒಂದು ಯಜ್ಞದ ತರ ಇತ್ತಂತೆ. ಇದೇ ತರ ನಮ್ಮ ಸ್ಯಾಕ್ರಿಫೈಸ್ ಕೂಡ, ನಾವು ಯೇಸು ಕ್ರಿಸ್ತ ಮುಂದೆ ಎಲ್ಲ ಏನಿಲ್ಲ ಬಿಡಿ, ಜುಜ್ಬಿಗಳು ಅದರ ನಮ್ಗೆ ಏನಕ್ಕೂ ಲೆಕ್ಕಕ್ಕೆ ಬರಲ್ಲ. ಆದ್ರೆ ಕೊಡ್ರಪ್ಪ ಅಂತ ಹೇಳ್ತಾರೆ. ಯಾಕೆ? ನಿಮ್ಮ ರಕ್ತ ಎಲ್ಗೆ ಹೋಗ್ಬೇಕು ನೆಕ್ಸ್ಟ್? ಮಹಾಪುರುಷ ಸ್ಥಳಕ್ಕೆ ಹೋಗ್ಬೇಕು ಅಂದ್ರೆ ನಿಮ್ಮ ಒಂದು ಬಲಿ ಕೂಡ ಹಂಗೆ ಇರಬೇಕು. ಏನ್ ಹಂಗ ಇರ್ಬೇಕು? ರಕ್ತ ಹೊರಗಡೆ ಬರೋಕ್ಕಿಂತ ಮುಂಚೆ ಹೊರಗಡೆನೆ ಬಲಿ ಪೀಠಿದ್ಮೇಲೆ ನಿಮ್ಮ ಯಜ್ಞ ಏನಾಗ್ಬೇಕು? ಧಗ ಧಗ ಅಂತ ಏನಾಗ್ಬೇಕು ಇವಾಗ ಉರಿಬೇಕು. ಆಮೇಲೆ ಪಾಳೆಯದಲ್ಲಿ ದುರ್ವಾಸನೆಯವರ ಹತ್ರ ನಿಮ್ಮ ನಿಮ್ಮ ಚರ್ಮ ಉಗುರೆಲ್ಲ ಸುಟ್ಟಬೇಕು. ಏನದು ಚರ್ಮ ಉಗುರು ಸುಟ್ಟದು ಅಂತಂದ್ರೆ ನಮ್ಮನ್ನ ಲೋಕದಲ್ಲಿ ಕಸವೆಂದೆಣಿಸುವಂತ ರೀತಿಯಲ್ಲಿ ಅಂತ ಬೈಬಲ್ ಹೇಳ್ತಾರಲ್ಲ, ನಾವೇನಂತೀವಿ ಲೋಕಕ್ಕೆ ಏನಾಗಿದೆ ಕಸವಾಗಿದ್ದೀವಿ ಹೊಲ್ಸಾಗಿದ್ದೀವಿ ಅಂತ ಅಂದ್ಬಿಟ್ಟದ್ರ ಲೋಕದವ್ರು ಯಾರು ನಮ್ಮ ನೋಡಿ ಅಪ್ರಿಷಿಯೇಟೇ ಮಾಡಲ್ಲ. ಅದೇ ನಮ್ಮ ಲೈಫ್ ಸ್ಟೈಲ್, ಹಂಗಿರ್ಬೇಕು. ಆಮೇಲೆ ನೆಕ್ಸ್ಟ್ ಏನ್ ಹೇಳ್ತಾರೆ, ನಮ್ಮ ಒಂದು ಬಲಿಪೀಠ ಮೇಲೆ ಯಜ್ಞ ಕೊಡ್ಬೇಕಾರೆ ಇದು ಎಲ್ಲರೂ ಕಾಣಿಸ್ತಾರಲ್ಲ ಆಚೆ ಕಡೆ, ಯಾರು ಕಾಣಿಸೋದು ಅಂಗಳದಲ್ಲಿ ಯಾರಿದ್ರು ಅವ್ರಿಗೆ ಮಾತ್ರ ಕಾಣಿಸ್ತಿತ್ತು. ಕಾನ್ಸಿಕ್ರೇಟೆಡ್ ಜನಗಳ ನಡುವೆ ನಮ್ಮ ಸ್ಯಾಕ್ರಿಫೈಸ್ ಹೆಂಗಿರ್ಬೇಕು ಅಂದ್ರೆ ಏನ್ರಿ ಧಗ ಧಗ ಅಂತ ಉರಿಯ ತರ ಇರಬೇಕು. ಅಂದ್ರೆ ಅದು ಅಲ್ಲಿ ನಮ್ಮ ಸ್ಯಾಕ್ರಿಫೈಸ್ ಅಧಿಕವಾಗಿ ಉರಿಬೇಕು ಅಂದ್ರೆ ಜಲ್ದಿ ಫಾಸ್ಟ್ ಆಗಿ ಇದಾಗಬೇಕು, ಕನ್ಸ್ಯೂಮ್ ಆಗ್ಬೇಕು ಅಂದ್ರೆ ಅಲ್ಲಿ ಏನಪ್ಪ ಬೇಕಾಗಿತ್ತು ಅಂದ್ರೆ ಮುಖ್ಯವಾಗಿ ಅಲ್ಲಿ ಕೊಬ್ಬು ಜಾಸ್ತಿ ಬೇಕು. ಅದರ ಮಾಂಸದಲ್ಲಿ ಕೊಬ್ಬು ಜಾಸ್ತಿ ಇತ್ತು ಅಂದ್ರೆ ಬೆಂಕಿ ಕಾಕಿ ರೋಸ್ಟಿಂಗ್ ಮಾಡೋದು ಏನಾಗ್ತಾ ಹೇಳಿ ಫಟಾಫಟಾಫಟ ಅಂತ ಉರುತ್ತಾರೆ. ಅದರ ಅಂದ್ರೆ ಕೊಬ್ಬು ಅಂತಂದ್ರೆ ನಮ್ಮಲ್ಲಿಂತ ಆಸಕ್ತಿ, ಝೀಲ್, ವೈರಾಗ್ಯ ಅಲ್ರ, ನಮ್ಮಲ್ಲಿ ದೇವ್ರ ಮೇಲಿಂತ ಪ್ರೀತಿ ಎಷ್ಟಿದೆಯೋ ಅಷ್ಟು ವೇಗವಾಗಿ ಏನ್ ಮಾಡ್ತೀವಿ ನಾವು ಫಾಸ್ಟ್ ಆಗಿ ಮುಗಿಸ್. ಅದಕ್ಗೆ ಯೇಸು ಕ್ರಿಸ್ತನ ಒಂದು ಇಕ್ಕಟ್ಟಾದ ಮಾರ್ಗ ಜಸ್ಟ್ ಕೇವಲ 3.5 ವರ್ಷದಲ್ಲಿ ಮುಗ್ದೋಯ್ತು. ಯಾಕಂದ್ರೆ ಅವರ ಒಂದು ಆಲಯ ಅಭಿಮಾನವು ನನ್ನ ಬೆಂಕಿ ಅಂತ ಏನ್ ಮಾಡ್ತದೆ
ನಗಿಸ್ತಾ ಇದೆ ನಮ್ಮ ಬ್ರದರ್. ಆ ರೀತಿ ನೋಡ್ಬೇಕಾದ್ರೆ ದೇವ್ರು ನಮ್ಮನ್ನ ಕರೀತಿದ್ದ ಉದ್ದೇಶ ಏನಕ್ಕಪ್ಪ ಅಂತಂದ್ರೆ ನಾವು ಕೂಡ ಏನಂತ ಕ್ರಿಸ್ತನ ಒಂದು ಸಹಬಾಧ್ಯಗಳಾಗಿ ಆತ್ಮಿಕೆ ಮಾಡ್ಲಿ ಆಳ್ವಿಕೆ ಮಾಡ್ಲಿ ಅಂತಂದ್ಬಿಟ್ಟು ಇವೆಲ್ಲ ದೇವ್ರು ನಮ್ಗೆ ಏನ್ ಮಾಡಿದ್ರೆ ಒಂದು ಯೋಜನೆ ಮಾಡಿದಾರೆ ಅಂತಂದ್ಬಿಟ್ಟು. ಓಕೆನಾ? ಸೊ ಇಲ್ಲಿ ನಾವು ವಾಲ್ಯೂಮ್ ಶೀಟ್ ನಿಮ್ಮ ನಿನ್ಸನ ನೆಕ್ಸ್ಟ್ ವೀಕ್ ನಾವ್ ಏನ್ ಮಾಡೋಣ ನಾವು ಕಂಟಿನ್ಯೂ ಮಾಡೋಣ. ನಾಳೆ